ನಮಸ್ಕಾರ ವೀಕ್ಷಕರೇ ಶುಭೋದಯ ದತ್ತದಾರೆ ನೀರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷ ನಮ್ಮ ಈ ನೀರ ಪ್ರಸಾರದ ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೂ ಪ್ರತಿದಿನ ಬೆಳಗ್ಗೆ 10 ರಿಂದ 11 ಗಂಟೆವರೆಗೂ ನೀರ ಪ್ರಸಾರವಾಗಿ ಮೂಡಿ ಬರುತ್ತೆ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆ ಮಾಡಬಹುದು ಗುರುಗಳ ಜೊತೆ ಮಾತನಾಡಬಹುದು ನಿಮ್ಮ ಪ್ರಶ್ನೆಗಳನ್ನ ಸಮಸ್ಯೆಗಳನ್ನ ಕೇಳಬಹುದು ಮನುಷ್ಯ ಅಂದಮೇಲೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅಂತ ಹೇಳಬಹುದು ವಿವಾಹದ ವಿಚಾರ ಆಗಿರಬಹುದು ಆರೋಗ್ಯದ ಸಮಸ್ಯೆ ಆಗಿರಬಹುದು ಎಜುಕೇಶನಲ್ ಪ್ರಾಬ್ಲಮ್ಸ್ ಆಗಿರಬಹುದು ಅಥವಾ ಬಿಸಿನೆಸ್ ಮಾಡೋಂತ ಯೋಗ ಇದೆಯಾ ಇಲ್ವಾ ಮನೆ ಕಟ್ಟೋಂತ ಯೋಗ ಇದೆಯಾ ಇಲ್ವಾ ಸಾಲದ ಬಾಧೆ ಆಗಿರಬಹುದು ಅಥವಾ ಇದು ಬಿಟ್ಟು ಅನೇಕ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದೀರಾ ಆ ಎಲ್ಲಾ ಸಮಸ್ಯೆಗಳಿಗೂ ಸೂಕ್ತ ಹಾಗೂ ಸರಳ ಪರಿಹಾರ ಬೇಕು ಅಂತಂದ್ರೆ ನಮ್ಮ ಈ ದತ್ತದಾರೆ ನೀರ ಪ್ರಸಾರದ ಕಾರ್ಯಕ್ರಮಕ್ಕೆ ನೀವು ಕೂಡ ನೇರವಾಗಿ ಕರೆ ಮಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಟ್ಟಿಗಿದ್ದಾರೆ ಶ್ರೀ ದತ್ತಪೀಠಂ ಆಶ್ರಮದ ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ಮಹಾಶ್ರೀ ಗಗನ ಗುರುದತ್ತ ಗುರುಗಳು ನಮ್ಮೊಟ್ಟಿಗಿದ್ದಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ जातवेदसे सुनवामसो ममराति यतो निदहाति वेदः सनः परुषदति दुर्गाणि विश्वानावेव सिन्धुं दुरितात्यग्निः ॐ द्रां दत्तात्रेयाय नमः ॐ ऐं ह्रीं श्रीं ललिताम्बिकायै नमः धन्यवाद गुरुगळे इन्नु प्रतिदिनद कार्यक्रमद प्रारंभदल्लि आ दिनद विशेषद कुरितागि तिळिस्ता होग्तीरा अंतने हेळबहुदु इन्नु ई दिनद विशेषते बग्गे वीक्षकरिगे तिळिस्कोडि खंडित एल्ल धर्म बंधुगळिगू कूड प्रातःकालद शुभ कामनेगळन्नु सद्गुरु दत्तात्रेयर दिव्य कृपाशीर्वादवन्नु कूड प्रार्थने माड्ता ई दिन स्वस्ति श्री विजय अभ्युदय शालीब हनुषक वर्षंगळु 1938ಕ್ಕೆ ಸಲ್ಲುವ ಶ್ರೀ ದುರ್ಮುಖ ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತುವಿನ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷ ಇವತ್ತು ಮಂಗಳವಾರ ಭೌಮವಾಸರ ಅಂತ ಕೂಡ ಕರೀತಾರೆ ಇವತ್ತಿನ ತಿಥಿ ಅಷ್ಟಮಿ ಪ್ರಾತಃ ಕಾಲದಲ್ಲಿ ಇತ್ತು ಈಗ ನವಮಿ ಪ್ರಾರಂಭ ಆಗಿದೆ ಹಾಗೆ ಮೂಲ ನಕ್ಷತ್ರ ಕೂಡ ಇತ್ತು ಪ್ರಾತಃ ಕಾಲದಲ್ಲಿ ಈಗ ಪೂರ್ವ ಷಾಢ ನಕ್ಷತ್ರ ಬಹಳ ವಿಶೇಷವಾದ ದಿನ ಇದು ಅಷ್ಟಮಿ ನವಮಿ ಎರಡೂ ಕೂಡಿರುವಂತಹ ದಿನ ಇದು ನಾನು ನಿನ್ನೆ ಕೂಡ ಹೇಳಿದೆ ದುರ್ಗಾ ಸಪ್ತಶತಿಯಲ್ಲಿ ಹೇಳಿರುವಂತೆ ಬಹುಳ ಅಂದ್ರೆ ಕೃಷ್ಣ ಪಕ್ಷದ ಅಷ್ಟಮಿ ನವಮಿ ಮಂಗಳವಾರಗಳಲ್ಲಿ ದೇವಿ ಆರಾಧನೆಯನ್ನು ಮಾಡಿದರೆ ಸೂಕ್ತವಾದ ಸರಳವಾದ ಅತ್ಯುನ್ನತವಾದ ಪರಿಹಾರವನ್ನು ನಾನು ಕೊಡ್ತೀನಿ ಅಂತ ದೇವಿ ಆಜ್ಞೆ ಮಾಡಿದಳೆ ಅಂತ ಹೇಳಿದೆ ಅಂತಹ ಶುಭ ದಿನ ನಿಮಗೆಲ್ಲರಿಗೂ ಕೂಡ ದೇವಿಯ ಒಂದು ಕೃಪಾಶೀರ್ವಾದ ಸಿಗಲಿ ಅದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡು ಧನ್ಯವಾದಗಳು ಗುರುಗಳೇ ಈ ದಿನದ ವಿಶೇಷ ಏನು ಅನ್ನೋದನ್ನ ಗುರುಗಳು ತಿಳಿಸಿದ್ರು ಇನ್ನು ನೀವು ಕೂಡ ಗುರುಜಿಯವರ ಜೊತೆ ನೇರವಾಗಿ ಮಾತಾಡಬೇಕು ಅಂತಂದ್ರೆ 1 ಗಂಟೆಗಳ ಕಾಲ ನಮ್ಮ ಈ ನೀರ ಪ್ರಸಾರದ ಕಾರ್ಯಕ್ರಮ ನೀರ ಪ್ರಸಾರವಾಗಿ ಮೂಡಿ ಬರುತ್ತೆ ಕರೆ ಮಾಡಬಹುದು ಪ್ರಶ್ನೆಗಳನ್ನ ಸಮಸ್ಯೆಗಳನ್ನ ಕೇಳಬಹುದು ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಯಾರ ಬಗ್ಗೆ ಕೇಳಬೇಕು ಅಂತಿದ್ರ ಅವರು ಹುಟ್ಟಿರುವಂತ ದಿನಾಂಕ ನೇರವಾಗಿ ಪ್ರಶ್ನೆಯನ್ನ ನೀವು ಕೇಳಬಹುದು ಹಾಗೆ ನಿಮಗೆ ಗೊತ್ತೇ ಇದೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಏಪ್ರಿಲ್ 10ನೇ ತಾರೀಕು ಕಾಶಿ ಪ್ರವಾಸ ಇದೆ ನಮ್ಮ ಶ್ರೀ ದತ್ತಪೀಠಂ ಆಶ್ರಮದ ವತಿಯಿಂದ ಯಾರೆಲ್ಲ ಕಾಶಿ ಪ್ರವಾಸಕ್ಕೆ ಹೋಗಬೇಕು ಅಂತ ಬಹಳ ದಿಸಗಳನ್ನು ಅನ್ಕೊಂಡಿರ್ತೀರಾ ಸಾಧ್ಯತೆಗಳು ಆಗಿರೋದಿಲ್ಲ ಅಂತಾನೆ ಹೇಳಬಹುದು ಸೋ ಈ ಬಾರಿ ನೀವು ಈ ಒಂದು ಸುವರ್ಣ ಅವಕಾಶವನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಳಬೇಡಿ ಏಪ್ರಿಲ್ 10ನೇ ತಾರೀಕಿನಿಂದ 14 ದಿನಗಳ ಕಾಲ ಈ ಕಾಶಿ ಪ್ರವಾಸ ಇದೆ ನಮ್ಮ ಶ್ರೀ ದತ್ತಪೀಠಂ ಆಶ್ರಮದ ವತಿಯಿಂದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮಾರ್ಚ್ 28ನೇ ತಾರೀಕು ಅಮಾವಾಸ್ಯೆ ಇದೆ ಹುಣ್ಣಿಮೆ ಹಾಗೆ ಅಮಾವಾಸ್ಯೆ ಭಾನುವಾರ ಜೊತೆಗೆ ಗುರುವಾರ ಅಂತಂದ್ರೆ ನಮ್ಮ ಶ್ರೀ ದತ್ತಪೀಠಂ ಆಶ್ರಮದಲ್ಲಿ ಬಹಳ ವಿಶೇಷವಾಗಿರುವಂತ ಪೂಜೆಗಳಿರುತ್ತೆ ಭಸ್ಮದ ಪ್ರಸಾದ ಸಿಗುತ್ತೆ ಅಂತ ಹೇಳಬಹುದು ಜೊತೆಗೆ ತೀರ್ಥದ ಸ್ನಾನ ಇರುತ್ತೆ ಇದೆಲ್ಲದರ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ ನೀವು ಕೂಡ ಕಾರ್ಯಕ್ರಮನ ವೀಕ್ಷಿಸ್ತಾರಿ ಇನ್ನು ಏಪ್ರಿಲ್ 6ನೇ ತಾರೀಕು ಆಶ್ಲೇಷ ಬಲಿ ಪೂಜೆ ಇದೆ ಪೂಜೆ ಕುರಿತಾಗಿ ಕೂಡ ಮಾತಾಡ್ತೀವಿ ನೀವು ಕೂಡ ಏಪ್ರಿಲ್ 6ನೇ ತಾರೀಕು ಆಶ್ಲೇಷ ಪೂಜೆಯಲ್ಲಿ ಕೂಡ ಪಾಲ್ಗೊಳ್ಳಬಹುದು ಇನ್ನು ನೆನ್ನೆ ಸರಸ್ವತಿ ವಿಚಾರವಾಗಿ ಎಜುಕೇಶನ್ ಅಲ್ಲಿ ಸಾಕಷ್ಟು ಟಿಪ್ಸ್ ಗಳನ್ನು ಕೊಟ್ಟರು ಗುರುಗಳು ಅಂತಾನೆ ಹೇಳಬಹುದು ಮೆಮೊರಿ ಇಂಪ್ರೂವ್ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಓದೋದಿಕ್ಕೆ ಕಾನ್ಸಂಟ್ರೇಷನ್ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದ್ರ ಕುರಿತಾಗಿ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮಿಯ ಕುರಿತಾಗಿ ಮಾತಾಡಬೇಕು ಅಂತಿದೀವಿ ಇನ್ನು ಲಕ್ಷ್ಮಿ ದೇವಿಯನ್ನ ಒಲಿಸಿಕೊಳ್ಳಬೇಕು ಅಂತಂದ್ರೆ ಯಾವ ರೀತಿಯ ಪೂಜೆಯನ್ನ ಮಾಡಬೇಕಾಗುತ್ತೆ ಇದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಲಿ ಸಾಕಷ್ಟು ಜನಗಳಿಗೆ ನಾವೇನು ತಪ್ಪು ಮಾಡ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅದರಲ್ಲಿ ವ್ಯಾಪಾರಸ್ಥರು ಇರಬಹುದು ಅಥವಾ ಕುಟುಂಬದಲ್ಲಿ ವಾಸ ಮಾಡುವಂಥವರು ಸಂಧ್ಯಾಕಾಲದಲ್ಲಿ ನಾವು ಮಾಡುವಂತಹ ಹಲವಾರು ತಪ್ಪುಗಳಿಂದ ನಮಗೆ ಲಕ್ಷ್ಮಿ ಅನ್ನೋಳು ದೂರ ಆಗ್ತಾ ಹೋಗ್ತಾಳೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಸಂಧ್ಯಾಕಾಲದಲ್ಲಿ
ಮನೆಯಲ್ಲಿರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಇವತ್ತು. ಯಾಕಂತಂದರೆ ಎಲ್ರಿಗೂ ಕೂಡ ಕೆಲಸ ಕೆಲಸ ಇಲ್ಲದೇ ಇರೋ ಹೆಣ್ಣುಮಕ್ಕಳೇನಪ್ಪ ಅಂತಂದರೆ ಅಕ್ಕಪಕ್ಕದ ಮನೆಯ ಜೊತೆ ಹರಟೆ ಇದೇ ಇವತ್ತಿನ ಜೀವನ ಆಗ್ತಾ ಇದೆ. ಮನೆ ಬಾಗಿಲಲ್ಲಿ ತಲೆ ಕೂದಲನ್ನು ಬಾಚಿಕೊಳ್ತಾ ನಿಂತ್ಕೊಳ್ಳೋದು ಸಂಧ್ಯಾಕಾಲದಲ್ಲಿ ನಿಮಗೆ ಗೊತ್ತೇ ಇರೋದಿಲ್ಲ. ಪಕ್ಕದ ಮನೆಯಿಂದ ಯಾರೋ ಒಬ್ಬರು ಬಂದಿರ್ತಾರೆ, ಆ ಬಂದಿರೋರು ಪಕ್ಕದ ಮನೆಯವ್ರು ತಾನೇ ಅಂತ ಉದಾಸೀನ ಮಾಡ್ಕೊಳ್ತೀರಿ. ಆದರೆ ಸಂಧ್ಯಾಕಾಲದಲ್ಲಿ ಬಂದಿರ್ತಾಳೆ ಅವಳು ಮಹಾಲಕ್ಷ್ಮಿ ರೂಪವೇ ಆಗಿರ್ತಾಳೆ. ನಾವು ಆ ತಾಯಿಗೆ ಒಂದು ಅರಶಿನ ಕುಂಕುಮ ಕೊಡಬೇಕು ಅಂತ ಕೂಡ ಅಂದ್ಕೊಳ್ಳಲ್ಲ. ಪಕ್ಕದ ಮನೆಯವ್ರು ತಾನೇ, ಏನ್ರಿ ನಿಮ್ಮ ಮನೆಯಲ್ಲ ಆ ಸಾರ ಈ ಸಾರ ಈ ಉಪ್ಪು ಜಾಸ್ತಿನಾ ಖಾರ ಜಾಸ್ತಿನಾ ಕೇಳಿಕೊಂಡು ಹಾಗೆ ಮನೆಯಿಂದ ಆಚೆ ಕಳಿಸಿರ್ತೀರಿ. ಲಕ್ಷ್ಮೀದೇವಿ ಸಂಧ್ಯಾಕಾಲದಲ್ಲಿ ಅವರು ಯಾರೇ ಬರಲಿ, ಒಂದು ಸಣ್ಣ ಮಗು ಬರಲಿ, ಅದು ಲಕ್ಷ್ಮೀ ರೂಪ ಅಂತ ತಿಳ್ಕೊಳ್ಳಿ. ಮನೆ ಮುಂದೆ ಹೂವು ಬರುತ್ತೆ, ನಮಗೇನು ಹೂ ಬೇಡ ಹೋಗಮ್ಮ ಆಚೆಗೆ, ಬೇಡ ಅನ್ಬೇಡಿ ಹೂವನ್ನು. ಹೂವು ನಮ್ಮ ಮನೇಲಿ ಇದೆ ಅಂತ ಹೇಳಿ ಬೇಡ ಅನ್ನೋ ಪದವನ್ನು ಉಪಯೋಗಿಸ್ಬೇಡಿ. ಸೊಪ್ಪು ತರಕಾರಿ ಬಂತು ಅಂತಂದರೆ ಅವಳು ತಾಯಿ ಶಾಕಂಬರಿ ರೂಪ, ಆ ತರಕಾರಿ ಬಂದಾಗ ಅವನ ಪಾಡಿಗೆ ಅವನು ಕೂಕೊಂಡು ಹೋಗ್ತಾ ಇದ್ರೆ ಸಮಸ್ಯೆ ಇಲ್ಲ. ನಿಮ್ಮ ಮನೆ ಮುಂದೆನೇ ಬಂದ ನಿಂತಾಗ ತಾಯಿ ಬಂದಿದ್ದಾಳೆ ಅನ್ನೋದನ್ನು ಮರಿಬೇಡಿ. ಸಾಕಷ್ಟು ಜನ ಈ ವಿಚಾರಗಳಲ್ಲಿ ತಪ್ಪನ್ನು ಮಾಡ್ತೀರಿ. ಇನ್ನು ವ್ಯಾಪಾರಸ್ಥರಂತೂ ಸಂಧ್ಯಾಕಾಲದಲ್ಲಿ ವ್ಯಾಪಾರಕ್ಕೆ ಯಾರು ಬಂದರೂ ಕೂಡ ಎಲ್ಲ ವ್ಯಾಪಾರಸ್ಥರೇ ಏಕದೊಣ್ಣೆ ಪ್ರಯೋಗ ಅಂತ ಹೇಳ್ತಾರೆ. ಅಂಗಡಿಗೆ ಬರೋರೆಲ್ಲ ವ್ಯಾಪಾರ ಮಾಡೋಕ್ಕೆ ಬರ್ತಾರೆ, ನಾವ್ಯಾಕ್ರಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನೋ ಭಾವನೆಯಲ್ಲಿ ವ್ಯಾಪಾರ ಮಾಡ್ತೀರಿ. ತುಂಬ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು ಸ್ವಾಮಿ, ಇದ್ದಕ್ಕಿದ್ದಾಗ ಈಗ ಏನೋ ಇಲ್ಲೆಲ್ಲ ಲಾಸು, 2,000 ರೂಪಾಯಿ ಕೂಡ ದಿನಕ್ಕೆ ವ್ಯಾಪಾರ ಆಗಲ್ಲ ಅಂತ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ. ಸಂಧ್ಯಾಕಾಲದಲ್ಲಿ ದುಡ್ಡು ಬಂದಾಗ ಆ ದುಡ್ಡನ್ನು ಸ್ವೀಕಾರ ಮಾಡಿದೆ, ಸ್ವಾಮಿ 150 ರೂಪಾಯಿಗೆ ಈ ಸಾಮಾನು ಕೂಡ, ಆ ಸಾಮಾನು ಸಿಗಲ್ಲ ಸ್ವಾಮಿ, ಈ ಸಾಮಾನಾದರೂ ತೊಗೊಂಡೋಗಿ ಅಂತೇಳಿ ಅವ್ರನ್ನ ಬಲವಂತ ಮಾಡಿ ದುಡ್ಡು ಇಸ್ಕೊಳ್ಳೋ ಅಂತಹ ಟ್ರಿಕ್ಸ್ನ ಉಪಯೋಗಿಸಿದ್ರೆ ಲಕ್ಷ್ಮೀದೇವಿ ಒಲಿತಾಳೆ. ಮನೇಲಿ ಕೂಡ ಅಷ್ಟೇ, ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಚಿದ್ರೆ, ಎಲೆಕ್ಟ್ರಿಕ್ ದೀಪಗಳಿಗೆ ಅರಶಿನ ಕುಂಕುಮ ಹಚ್ಚೋದಲ್ಲ, ಮನೆ ಬಾಗಿಲಲ್ಲಿ ದೀಪವನ್ನು ಹಚ್ಚಿ ಹೊಸಲಿಗೆ ಅರಶಿನ ಕುಂಕುಮವನ್ನು ಹಚ್ಚಿದಾಗ ಲಕ್ಷ್ಮೀದೇವಿ ಒಲಿತಾ ಬರ್ತಾಳೆ. ಒಂದಲ್ಲ ಎರಡಲ್ಲ ನಾವು ಮಾಡೋ ತಪ್ಪುಗಳು, ನಮ್ಮ ಹೆಜ್ಜೆಗಳಲ್ಲೇ ತಪ್ಪನ್ನು ಮಾಡ್ತೀವಿ, ಆಮೇಲೆ ನಾವು ದೇವರನ್ನು ದೂಷಿಸ್ತಾ ಹೋಗ್ತೀವಿ. ಅಯ್ಯೋ ನನ್ನ ಕರ್ಮಾರಿ, ಏನು ಮಾಡಲಿ, ಏನು ಮಾಡಿದ್ರು ಅನುಕೂಲ ಆಗ್ತಾ ಇಲ್ಲ ರೀ, ದೇವರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ ರೀ, ಕಣ್ಣೇ ತೆಗೆಯಲ್ಲ ಅಂತಾನೆ, ಕಣ್ಣು ಮುಚ್ಕೊಂಬಿಡಿದಾನೆ ದೇವರು. ಯಾವ ದೇವರಿದಾನೋ ಸುಮ್ಮನೆ ನಾವು ಯಾಕ್ರಿ ಮಾಡಬೇಕು ಈ ಪೂಜೆ ಎಲ್ಲ. ಇದು ಸಹಜವಾಗಿ ಬರ್ತಾ ಇರುವಂತಹ ಪ್ರತಿಕ್ರಿಯೆ. ಇವತ್ತು ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ನಮಗೆ ಏನು ತೊಂದರೆ ಆಗಿದೆ, ಅದರಿಂದ ಯಾಕೆ ನಮ್ಮ ಸಮಸ್ಯೆಗೆ ಕಾರಣ ಏನು ಅಂತ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡಿಕೊಳ್ಳೋ ಗೋಜಿಗೆ ಹೋಗೋದಿಲ್ಲ. ದಯವಿಟ್ಟು ಅದನ್ನೆಲ್ಲ ತಿದ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿ. ಲಕ್ಷ್ಮೀದೇವಿ ಹೇಗೆ ಒಲಿತಾಳೆ ಅನ್ನೋದು ನೀವೇ ಅನುಭವ ಮಾಡಿಕೊಳ್ಳಿ. ಧನ್ಯವಾದಗಳು ಗುರುಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನೇರವಾಗಿ ಗುರುಗಳ ಜೊತೆ ಮಾತನಾಡಬಹುದು. ಕರೆ ಮಾಡಿದಾಗ ತಾವು ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ನ ತಿಳಿಸಬೇಕಾಗತ್ತೆ. ಇನ್ನು ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಕರೆ ಸಿಗ್ತಾ ಇಲ್ಲ, ಗುರುಗಳನ್ನ ನಾವು ನೇರವಾಗಿ ಭೇಟಿ ಮಾಡ್ಬೋದಾ, ಅವರ ಮಾರ್ಗದರ್ಶನ ಪಡ್ಕೊಳ್ಬೋದಾ ಅಂತ ಯೋಚನೆ ಮಾಡ್ತಿರ್ತೀರ. ಖಂಡಿತವಾಗ್ಲೂ ನೀವು ಕೂಡ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಟಿವಿ ಸ್ಕ್ರೀನ್ ಮೇಲೆ ಗುರುಜಿಯವರ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಕರೆ ಮಾಡಿ ಶ್ರೀ ದತ್ತಪೀಠಂ ಆಶ್ರಮ ಹೊಸಕೆರೆಹಳ್ಳಿ ಬನಶಂಕರಿ 3ನೇ ಹಂತಕ್ಕೆ ನೀವು ಭೇಟಿ ನೀಡಬಹುದು. ಕಾರ್ಯಕ್ರಮದ ಮೊಟ್ಟ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ, ಹೇಳಿ, ಯಾರು ಮಾತಾಡ್ತಿರೋದು? ನಾವು ಸವಿತಾ ಅಂತ ಕುಣಿಗಲಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮಗನ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. ಅವನು 4/12/12 1998 ಬೆಳಗಿನ ಜಾವ 1 ಗಂಟೆಗೆ. 4/12/98 ಮಗನ ಬಗ್ಗೆ ಏನ್ ಪ್ರಶ್ನೆ ಇತ್ತಮ್ಮ? ಅವನ ವಿದ್ಯಾಭ್ಯಾಸದ ಬಗ್ಗೆ ಮೇಡಮ್. ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿ ಅಮ್ಮ ಗುರುಗಳಿದ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಏನ್ ಓದ್ತಾ ಇರೋದು ತಾಯಿ? ಇವಾಗ 1st year BE ಓದ್ತಾ ಇದ್ದಾನೆ, ಇಂಜಿನಿಯರ್ ಓದ್ತಾ ಇದ್ದಾನೆ. ಏನ್ ಸಮಸ್ಯೆ ಆಗಿದೆ ಅಂತಮ್ಮ? ವಿದ್ಯಾಭ್ಯಾಸದಲ್ಲಿ ಹೆಂಗಿದೆ ಮುಂದೆ ಅಂತ ಗುರುಜಿ. ಖಂಡಿತವಾಗ್ಲೂ ಅನುಕೂಲವಾಗಿದೆ, ಏನು ಆತಂಕ ಪಡೋದು ಬೇಡ. ಗಣಪತಿ ಪೂಜೆಯನ್ನ 21 ದಿನಗಳ ಕಾಲ ಅಥವಾ 21 ಮಂಗಳವಾರ ಸತತವಾಗಿ ಗಣಪತಿ ಪೂಜೆಯನ್ನ ಮಾಡಿಸಿ, ಗಣಪತಿ ಆಲಯಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ಬರ್ಲಿ, ಖಂಡಿತ ಒಳ್ಳೇದಾಗತ್ತೆ, ಒಳ್ಳೆ ವಿದ್ಯಾಭ್ಯಾಸ ಇದೆ, ಏನು ಆತಂಕ ಪಡೋದು ಬೇಡ. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಅವರ ಪ್ರಶ್ನೆ ಏನು ಅಂತ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಹಲೋ. ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಂಜುನಾಥ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮಕ್ಕಳಿಲ್ಲ, ಅದ್ರ ಬಗ್ಗೆ ಕೇಳಬೇಕಿತ್ತು. ತಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಕರೆ ಕಟ್ ಆಗ್ಬಿಡುತ್ತೆ ಸರ್. ಹಲೋ, 36.
ಓಕೆ ದಯವಿಟ್ಟು ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದೀನಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೂಡ ನಾನು ತಿಳಿಸಿದೆ ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಾರೆ ದಯವಿಟ್ಟು ಎಲ್ಲರಿಗೂ ಅವಕಾಶ ಮಾಡ್ಕೊಳ್ಳೋಣ ನೀವು ಹಲೋ ಹಲೋ ಅನ್ನೋದ್ರಲ್ಲೇನೆ ಸಮಯ ಕಳೆದು ಬಿಡುತ್ತೆ ಅಂತಾನೆ ಹೇಳ್ಬೋದು ಕರೆ ಮಾಡಿದಾಗ ನೇರವಾಗಿ ಯಾರ ಬಗ್ಗೆ ಕೇಳಬೇಕು ಅಂತಿದ್ರೆ ಅವರ ಡೇಟ್ ಆಫ್ ಬರ್ತ್ನ ಬರೆದಿಟ್ಕೊಳ್ಳಿ ಏನಿದೆ ಪ್ರಶ್ನೆ ಸ್ಪಷ್ಟವಾಗಿ ಗುರುಗಳನ್ನ ನೀವು ಕೇಳಬಹುದು ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ ಹಲೋ ನಮಸ್ಕಾರ ನಾವು ಜಮ್ಮಣ್ಣ ಅಂತ ಹೇಳಿ ಸರ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಾವು ನಮ್ಮ ಜನೇ ಕೇಳಕಾಯ್ತು ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ ಸರ್ 4/11/59 ಮಾತಾಡಿ ಸರ್ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ಏನಿದೆ ನೇರವಾಗಿ ಕೇಳಬಹುದು ನಮಸ್ತೆ ಗುರುಜಿ ನಮಸ್ತೆ ನಮ್ಮ ಜನ ಕೇಳಕಾಯ್ತು ಹೇಳಿಪ್ಪ ಏನು ಕೇಳಬೇಕಾಗಿತ್ತು ಅದೇ ನಮ್ಮದು ಬುಟ್ಟಿದ್ದ ರಾಶಿ ಬೇರೆ ಬರುತ್ತೆ ಎಸೆಟ್ರ ಬೇರೆ ಬರ್ತಾ ಇದೆ ಜಮ್ಮಣ್ಣ ಅಂತ ಹೇಳ್ತಿದ್ದಾರೆ ಬುಟ್ಟಿದ್ದ ಚಿಕ್ಕ ರಾಶಿ ಆಗುತ್ತೆ ಮತ್ತೆ ಎಸೆಟ್ರ ಮಕರ ರಾಶಿ ಬರುತ್ತೆ ಅದರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಆತರೆಲ್ಲ ಏನು ತೊಂದರೆ ಆಗೋದಿಲ್ಲ ನಿಮ್ಮ ಹಿರಿಯರ ಹೆಸರನ್ನ ಇಟ್ಟಿರ್ತಾರೆ ಅನ್ಸುತ್ತೆ ಅದರ ಬಗ್ಗೆ ಎಲ್ಲ ನೀವು ಹೆಸರಿನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ ಸಮಸ್ಯೆ ಏನಿದೆ ಹೇಳಿ ಸಮಸ್ಯೆ ಅದೇ ಸ್ವಲ್ಪ ಜೀವನದಲ್ಲಿ ಏರುಪೇರುಗಳಾಗ್ತದಲ್ಲ ಅದಕ್ಕೆ ಯಾವ ರೀತಿ ಏನು ಮಾಡೋದು ನಾಗಪ್ಪನ ಆರಾಧನೆಗಳನ್ನ ಮಾಡ್ತಾ ಹೋಗಿ ಅಶ್ವತ್ಥ ಕಟ್ಟೆಗೆ ಹೋಗಿ ನಮಸ್ಕಾರ ಹಾಕೋದು ಗುರುವಾರಗಳಲ್ಲಿ ಉಪವಾಸ ಮಾಡೋದು ಈ ತರದ ಒಂದು ಸೇವೆಯನ್ನ ನಾಗಪ್ಪನಿಗೆ ಮಾಡ್ತಾ ಹೋಗಿ ಖಂಡಿತ ಒಳ್ಳೇದಾಗತ್ತೆ ಹೆಸರ ಬಗ್ಗೆ ಆತಂಕ ಪಡಬೇಡಿ ಅಂತ ಯೋಚನೆ ಬಿಟ್ಟು ನೀವು ಮುಂದಿನ ಯೋಚನೆಯನ್ನ ಮಾಡ್ತಾ ಹೋಗಿ ಇಟ್ಟಿರೋದನ್ನ ಆಗೋಗಿದೆ 59ನೇ ಇಸ್ವಿಯಿಂದ ಇಲ್ಲಿವರೆಗೂ ನೀವು ನಡ್ಕೊಂಡ್ ಬಂದ್ಬಿಟ್ಟಿದ್ರಿ ಇವಾಗ ಬದಲಾವಣೆ ಅಂತ ಯೋಚನೆ ಬೇಡ ಆರಾಮಾಗಿರಿ ಒಳ್ಳೇದಾಗತ್ತೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ಮತ್ತೊಮ್ಮೆ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ April 10 ಬಹಳ ಕಡಿಮೆ ಸೀಟ್ಸ್ ಬಾಕಿ ಉಳಿದಿದೆ ಅಂತ ಹೇಳ್ಬೋದು ಕಾಶಿ ಪ್ರವಾಸ ಇದೆ ನಮ್ಮ ಶ್ರೀ ದತ್ತಪೀಠ ಆಶ್ರಮದ ವತಿಯಿಂದ ಸೊ ನೀವು ಕೂಡ ಹೋಗಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ಮಾಹಿತಿ ಬೇಕು ಬುಕ್ಕಿಂಗ್ ಮಾಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ ಫೋನ್ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವೀಗಲೇ ಕಾಲ್ ಮಾಡಿ ಮಾಹಿತಿಗಳನ್ನ ಪಡ್ಕೊಳ್ಬಹುದು ಜೊತೆಗೆ ಬುಕ್ಕಿಂಗ್ನ ಕೂಡ ಮಾಡಬಹುದು ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ಕಾರ ತಮ್ಮ ಹೆಸರು ಸುಜಾತ ಅಂತ ಯಾವರಿಂದ ಕರೆ ಮಾಡ್ತಿದ್ದೀರಾ ಸುಜಾತ ಅವರೇ ಬಾಗಲಕೋಟೆಯಿಂದ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕು ಮಗಳ ಹುಟ್ಟಿರೋ ದಿನಾಂಕ ತಿಳಿಸಿ 7/5/1991 7/5/1991 ಏನ್ ಪ್ರಶ್ನೆ ಇದೆ ಮಗಳ ಬಗ್ಗೆ ಸುಜಾತ ಏನ್ ಪ್ರಶ್ನೆ ಕೇಳಬೇಕಾಗಿತ್ತು ಮಗಳ ಬಗ್ಗೆ ಸ್ವಲ್ಪ ಮೊನ್ನೆ ಮದುವೆ ಆಗಿದೆ ಅವ್ರು ಯಾಕೋ ಸ್ವಲ್ಪ ಕಿರಿಕಿರಿನ ಕೊಡ್ತಾ ಇದ್ದಾರೆ ಅದಕ್ಕೆ ಕೇಳಬೇಕಾಗಿತ್ತು ಓಕೆ ಮಾತಾಡಿ ಅಮ್ಮ ಗುರುಗಳಿದ್ದಾರೆ ಹಲೋ ಹಲೋ ನಮಸ್ಕಾರ ಗುರುಜಿ ನಮಸ್ತೆ ಹೇಳಿ ನನ್ನ ಮಗಳದು December 26 ಮದುವೆ ಆಯ್ತು ಸರಿ ಈಗ ಅವರು ಸ್ವಲ್ಪ ತೊಂದ್ರೆನೂ ಕೊಡ್ತಾ ಇದಾರೆ ಉಯ್ತು ಗಂಡ ಹೆಂಡತಿನ ಒಟ್ಟು ಫ್ರೀ ಆಗಕ್ಕೆ ಬಿಡತ್ತಾ ಇಲ್ಲ ಒಟ್ಟು ಒಂದು ವಾಚ್ಮನ್ ತನ ಅವ್ರ ಅತ್ತೆ ಆಗ್ಲಿ ಅವ್ರ ನಾದಿನಿ ಆಗ್ಲಿ ಹಿಂಗ್ ಕಾಯ್ಕೋತಾನ ಇರ್ತಾರೆ ಒಟ್ ಎಲ್ಲಿ ಹೋದ್ರು ಅವ್ರು ಇಬ್ರು ಜೊತೆ ಕೂತ್ರು ಅವ್ರ ತಾಯಿ ಬಂದು ಅವ್ರ ನಡ್ಬರ್ಕೊಂಡ್ರು ಒಟ್ಟು ವಾಚ್ಮನ್ ತನ ಅವ್ರು ಕಾಯ್ ಒಟ್ಟು ಫ್ರೀ ಆಗಿ ಬಿಡುವಂತ ಇಲ್ಲ ಗಂಡ ಹೆಂಡತಿನ ಸ್ವಲ್ಪ ದಿನ ತಾಳ್ಮೆ ಇಟ್ಕೊಳ್ಬೇಕು ಇದೊಂದೇ ಇದಕ್ಕೆ ಪರಿಹಾರ ಆತಂಕ ಪಡಬೇಡಿ ಫ್ರೀ ಬಿಡಲ್ಲ ಅನ್ನೋದೆಲ್ಲ ಸಮಸ್ಯೆ ಆಗೋದಿಲ್ಲ ನೀವು ಸಮಾಧಾನವಾಗಿರಕ್ಕೆ ಹೇಳಿ ಮಗಳನ್ನ ಖಂಡಿತ ಅನುಕೂಲ ಆಗುತ್ತೆ ಒಳ್ಳೇದಾಗತ್ತೆ ಅವ್ರ ಮನಸ್ಸನ್ನ ಇವ್ರು ಗೆಲ್ಲಬೇಕು ಆ ರೀತಿಯಾದ ನಡೆ ನಡೆದರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನನ್ನ ಮಗಳ ಸಂಭಾಷಣೆ ಅದಾಳ್ರಿ ಗುರುಜಿ ಅಮ್ಮ ನನ್ನ ಮಗಳು ಏನಷ್ಟು ಇದನ್ನಿಲ್ಲ ಜಾಬ್ನು ಮಾಡ್ತಾಳೆ ಎಲ್ಲಾನು ಮಾಡ್ತಾಳೆ ಆಗ್ಲಿ ಆ ಮನೆಯವ್ರ ಜೊತೆ ಹೊಂದ್ಕೊಳ್ಳೋವರೆಗೂ ಅವ್ರ ಆತ್ಮವಿಶ್ವಾಸವನ್ನ ಗೆಲ್ಲೋವರೆಗೂ ತಾಳ್ಮೆಯಿಂದ ಇರಕ್ ಹೇಳಿ ಖಂಡಿತ ಒಳ್ಳೇದಾಗತ್ತೆ ದೇವಿಯನ್ನ ಪ್ರಾರ್ಥನೆ ಮಾಡಕ್ ಹೇಳಿ ಲಲಿತಾ ಸಹಸ್ರನಾಮಗಳನ್ನ ಹೇಳ್ಕೊಳಕ್ ಹೇಳಿ ಖಂಡಿತ ಒಳ್ಳೇದಾಗತ್ತೆ ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ ಹಲೋ ನಮಸ್ಕಾರ ಹೇಳಿ ಯಾರು ಮಾತಾಡ್ತಿರೋದು ನಮಸ್ಕಾರ ಮೇಡಮ್ ನಾನು ಲತಾ ಅಂತ ಮಾತಾಡ್ತಿರೋದು ಯಾವರಿಂದ ಕರೆ ಮಾಡ್ತಿದ್ದೀರಾ ಲತಾ ನಾವು ಮೈಸೂರಿಂದ ಮಾಡ್ತಿದ್ದೀವಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಮಾ 24th May 1981 81ನೇ ಇಸ್ವಿ ಏನ್ ಪ್ರಶ್ನೆ ಇತ್ತು ಮನೆಯವ್ರ ಬಗ್ಗೆ ಗುರುಗಳಿದ್ದಾರೆ ನೀವು ನೇರವಾಗಿ ಕೇಳ್ಬೋದು ಮಾ ನಮಸ್ಕಾರ ಗುರುಗಳೇ ನಮಸ್ತೆ ಮಾ ಹೇಳಿ ಗುರುಗಳೇ ನಮ್ಮ ಮನೆಯವ್ರದ್ದು ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು ಅವ್ರಿಗೆ ಕೆಲ್ಸ ಮಾಡ್ತಿರೋ ಜಾಗದಲ್ಲಿ ಅಷ್ಟು ಸಮಾಧಾನ ಇಲ್ಲ ಅದಕ್ಕೆ ಅವ್ರಿಗೆ ಬೇರೆ ಕೆಲ್ಸಕ್ಕೆ ಶಿಫ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ ಸೊ ಈಗ ಇದು ಸರಿ ಸಮಯನ ಬೇರೆ ಕೆಲ್ಸಕ್ಕೆ ಹೋಗೋದಕ್ಕೆ ಅಂತ ಬೇಡ ತಾಯಿ ಈಗ ಬದಲಾವಣೆ ಮಾಡೋದು ಬೇಡ ಸದ್ಯಕ್ಕೆ ಮೇ ಕಳೀಲಿ
ಮೇ ಕಳೆದ ನಂತರ ಪ್ರಯತ್ನ ಮಾಡಲಿ, ಮೇವರೆಗೂ ಸ್ವಲ್ಪ ಸಂಯಮದಿಂದ ಇರೋದಕ್ಕೆ ಹೇಳಿಮ್ಮ. ಅವರು ಸುಮಾರು ವರ್ಷದಿಂದ ಚೇಂಜ್ ಮಾಡಬೇಕು ಮಾಡಬೇಕು ಅಂತಿದ್ದಾರೆ, ನಾವು ಮುಂದೆ ತಳ್ತಾ ಇದೀವಿ. ಇಸ್ ನಾಟ್ ದಿ ರೈಟ್ ಟೈಮ್, ಚೆನ್ನಾಗಿದೆ ಇವಾಗ ಮಾಡೋದು ರೈಟ್ ಟೈಮ್ ಅಲ್ಲ ತಾಯಿ. ಈ ಸಂದರ್ಭದಲ್ಲಿ ಮಾಡಿದ್ರೆ ತೊಂದರೆ ಸಿಕ್ಕಾಕೊಳ್ಳೋಂತ ಸಂದರ್ಭ ಜಾಸ್ತಿ ಇರುತ್ತೆ, ಆಮೇಲೆ ಕೆಲಸನೇ ಸಿಗ್ತಾ ಇಲ್ಲ ಅಂತ ಒದ್ದಾಡೋ ಹಾಗಾಗತ್ತೆ, ಇರೋದನ್ನು ಕಳ್ಕೊಳ್ಳೋ ಹಾಗಾಗತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿ, ಮೇ ಕಳಿಲಿ, ಮೇ ಕಳೆದ ನಂತರ ಪ್ರಯತ್ನ ಮಾಡಲಿ, ವಿತ್ ಇನ್ ಆಗಸ್ಟ್ ಒಳ್ಳೆಯ ಕೆಲಸ ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ. ಕೆಲಸ ಇವಾಗ ಕೈಯಲ್ಲೇ ಇದೆ ಗುರುಗಳೇ, ಆದರೆ ಆಗಸ್ಟ್ ನಂತರ ಅದಕ್ಕೆ ಶಿಫ್ಟ್ ಮಾಡ್ಕೋಬಹುದಾ? ಹೌದು, ಮೇ ಕಳೆದ ನಂತರ ಶಿಫ್ಟ್ ಮಾಡಲಿ, ಖಂಡಿತ ಒಳ್ಳೇದಾಗತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಂದರೆ ನೇರವಾಗಿ ಶ್ರೀ ದತ್ತಪೀಠ ಆಶ್ರಮಕ್ಕೆ ನೀವು ಕೂಡ ಭೇಟಿ ನೀಡ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏಪ್ರಿಲ್ 6ನೇ ತಾರೀಕು ಆಶ್ಲೇಷ ನಕ್ಷತ್ರ ದಿವಸ ಆಶ್ಲೇಷ ಪೂಜೆ ಇದೆ, ಬಹಳ ವಿಶೇಷವಾಗಿರುವಂಥ ಪೂಜೆ, ನೀವು ಕೂಡ ಪಾಲ್ಗೊಳ್ಬೋದು ಆ ಪೂಜೆನಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಮಾರ್ಚ್ 28ನೇ ತಾರೀಕು ಅಮಾವಾಸ್ಯೆ ಇದೆ, ಮಂಗಳವಾರ, ಅವತ್ತು ಕೂಡ ಬಹಳ ವಿಶೇಷವಾಗಿರುವಂಥ ಪೂಜೆಗಳಿರುತ್ತೆ, ಹೋಮ ಇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಶ್ರೀ ದತ್ತಪೀಠ ಆಶ್ರಮದಲ್ಲಿ. ಸೊ ನೀವು ಕೂಡ ನೇರವಾಗಿ ಬರಬಹುದು. ಇನ್ನು ಮಹಾಲಕ್ಷ್ಮಿ ಪೂಜೆ ಬಗ್ಗೆ ಹೇಳ್ತಾ ಇದ್ರಿ ಗುರುಗಳೇ, ಇನ್ನು ಕಳೆದ ಸಂಚಿಕೆಗಳಲ್ಲಿ ಕೂಡ ರಥದ ವಿಚಾರವಾಗಿ ತಿಳಿಸ್ಕೊಟ್ಟಿದ್ರಿ, ಆದರೆ ಈ ಕಮಲದ ಹೂವುಗೂ ಮತ್ತು ಲಕ್ಷ್ಮೀ ದೇವಿಗೂ ಯಾವ ರೀತಿಯ ನಂಟಿದೆ ಅಂತ ಹೇಳ್ತೀರಾ? ಇಲ್ಲಿ ತಾಯಿನ ನಾವೆಲ್ಲರೂ ನೋಡ್ತೀವಿ ಕಮಲದ ಹೂವಲ್ಲಿ ಕೂತಿರುವಂಥದ್ದನ್ನು. ಇದರ ಅರ್ಥ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಕಮಲೇ ಕಮಲಾಲಯೇ ಅಂತ ಹೇಳಿ ಆ ತಾಯಿಗೆ ಹೇಳ್ತಾರೆ, ಶ್ಲೋಕವನ್ನು ಹೇಳ್ತಾರೆ. ಕಮಲ ಎಲ್ಲಿ ಹುಟ್ಟುತ್ತೆ? ಕೆಸರಲ್ಲಿ ಹುಟ್ಟುತ್ತೆ. ಆದರೆ ಆ ಕೆಸರು ಅಂಟಿರುತ್ತಾ ಕಮಲಕ್ಕೆ? ಅಂಟಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲೂ ಕೆಸರಲ್ಲಿ ಗಾಳಿ ಬಂದಾಗೆಲ್ಲ ಹೀಗೆ ಅಲ್ಲಾಡ್ತಾ ಇರುತ್ತೆ ಕಮಲ. ನಾವು ಹೇಳ್ತೀವಿ ಲಕ್ಷ್ಮೀ ಚಂಚಲೆ ಅಂತ, ಲಕ್ಷ್ಮೀ ಚಂಚಲೆ ಅಲ್ಲ. ಲಕ್ಷ್ಮೀ ಅತ್ಯುತ್ತಮವಾದ ಒಂದು ಮನಸ್ಥಿತಿಯನ್ನು ಉಳ್ಳಂಥ ಅವಳು. ಆದರೆ ಆ ಕಮಲ ಪುಷ್ಪದ ಮೇಲೆ ಅವಳು ಕೂತ್ಕೋತಾಳೆ ಅಂದರೆ ಅವಳು ಇನ್ನೆಷ್ಟು ಸೂಕ್ಷ್ಮಳಾಗಿರ್ತಾಳೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ನಾನು ಆಗಲೇ ಹೇಳಿದೆ, ಸಂಧ್ಯಾಕಾಲದಲ್ಲಿ ನೀವು ಹೂವು ಬಂದರೆ ಬೇಡ ಅಂತೀರಿ ಅಂದರೆ ಲಕ್ಷ್ಮಿ ಹೊರಟೋಗ್ತಾಳೆ. ಯಾಕಂದರೆ ಅವಳಷ್ಟು ಸೂಕ್ಷ್ಮ ಮನಸ್ಥಿತಿಯನ್ನು ಉಳ್ಳವಳಾಗಿರ್ತಾಳೆ. ಅದನ್ನೇ ಕಮಲ ಅನ್ನೋದನ್ನ ಅರ್ಥ. ಆ ಕಮಲದಲ್ಲಿ ಕೆಸರಲ್ಲಿ ಬೆಳೆಯುವಂತಹ ಕಮಲ ಕೆಸರನ್ನು ಅಂಟದೇ ಇರುತ್ತೆ. ಹಾಗೆ ನಿಮಗೆ ಸಿರಿ ಬರಲಿ, ಐಶ್ವರ್ಯ ಬರಲಿ, ಏನೇ ಸೌಭಾಗ್ಯಗಳು ಬರಲಿ, ಅದಕ್ಕೆ ಯಾವುದಕ್ಕೂ ಅಂಟಿಕೊಳ್ಳದೆ ಅತ್ಯಂತ ಸೂಕ್ಷ್ಮವಾದ ಜೀವನವನ್ನು ನೀವು ನಡೆಸಿ ಅವಾಗ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾಳೆ. ಆದರೆ ಇವತ್ತು ಲಕ್ಷ್ಮೀ ಬಂದಲು ಅಂತಂದರೆ ನಾವೇನು ಮಾಡ್ತೀವಿ? ಅಹಂಕಾರವನ್ನು ಪ್ರದರ್ಶನ ಮಾಡ್ತೀವಿ. ನಮಗಿನ್ನ ಬೇರೆ ಸಾಟಿ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಹಣವನುಳ್ಳಾತ್ಮನೇ ಮಹಾತ್ಮನು ಸುಪೂಜ್ಯನು ಅಂತ. ಯಸ್ಯಾಸ್ತಿ ವಿತ್ತಂ ಸ ನರಃ ಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ಗುಣಜ್ಞಃ ಸಯೇವ ವಕ್ತಃ ಸ ಚ ದರ್ಶನೀಯಃ ಸರ್ವೇ ಗುಣಃ ಕಾಂಚನಮಾಶ್ರಯಂತಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅವನು ಏನು ಮಾಡಿದ್ರೂ ಕೂಡ ಸರಿ ಅಂತ ಅನ್ನೋ ರೀತಿಯಲ್ಲಿ ಅವನ ಸುತ್ತ ಜನ ಸೇರಿಕೊಳ್ತಾರೆ. ಆ ಜನಗಳನ್ನು ನೋಡಿ ಇವನೇನಾಗ್ತಾನೆ, ಇನ್ನಷ್ಟು ಅಹಂಕಾರ ಭರಿತನಾಗ್ತಾನೆ. ಆಗ ಏನಾಗುತ್ತೆ, ಲಕ್ಷ್ಮೀ ದೇವಿಗೆ ಅದು ಇಷ್ಟ ಆಗಲ್ಲ, ಅವಳು ಅವನನ್ನು ಬಿಟ್ಟು ಹೋಗ್ತಾಳೆ. ಆಗ ಸ್ಥಿರ ಇಲ್ಲ, ಲಕ್ಷ್ಮೀ ಚಂಚಲೆ ಚಪಲೆ ಅಂತ ಹೇಳಿ ಲಕ್ಷ್ಮಿಗೆ ಹಣೆಪಟ್ಟಿಯನ್ನು ಕಟ್ತೀವಿ. ಲಕ್ಷ್ಮೀ ಚಂಚಲಾಗಲಿಲ್ಲ, ಲಕ್ಷ್ಮೀ ಬಂದಾಗ ನಾವು ಚಂಚಲತೆಯನ್ನು ಪಡ್ಕೊಂಡ್ವಿ, ನಾವು ಲಕ್ಷ್ಮೀನ ಕಡ್ಕೊಂಡ್ವಿ. ಅದರಿಂದ ಲಕ್ಷ್ಮೀ ಕಮಲದ ಮೇಲೆ ಇದ್ದಾಳೆ ಅಂತಂದರೆ ಬಹಳ ಸೂಕ್ಷ್ಮ ಮದುವೆಯುಳ್ಳವಳು, ಸೂಕ್ಷ್ಮವಾದ ಮನಸ್ಸನ್ನು ಉಳ್ಳವಳು. ನಾವು ಕೂಡ ಅವಳಂತೆ ಸೂಕ್ಷ್ಮ ದೇಹಿಗಳಾಗಬೇಕು. ನಮ್ಮ ತಪ್ಪುಗಳ ಒಂದೊಂದೂ ಕೂಡ ನಾವು ಅರ್ಥ ಮಾಡಿಕೊಳ್ತಾ ಹೆಜ್ಜೆಯನ್ನು ಇಡಬೇಕು ಅನ್ನೋ ಸಂಕೇತವನ್ನು ಕಮಲ ತೋರಿಸುತ್ತೆ. ಅದಕ್ಕಾಗಿ ಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕಾದ್ರೆ ಕಮಲ ಪುಷ್ಪದ ಅರ್ಚನೆಯನ್ನು ಮಾಡಬೇಕಂತೆ. ಕಮಲ ಪುಷ್ಪಗಳಿಂದ ಹೋಮವನ್ನು ಮಾಡಿದಾಗ ಆ ತಾಯಿ ಒಲಿತಾಳೆ, ಕಮಲೇ ಕಮಲಾಲಯೇ ತ್ವಾಂ ಕರುಣಾಪೂರ ತರಂಗಿತೈರಪಾಂಗೈ ಅವಲೋಕಯ ಮಾಂ ಅಕಿಂಚನಾನಾಂ ಪ್ರಥಮಂ ಪಾತ್ರಮಕೃತ್ರಿಮಂ ದಯಾಯಾಹ. ನಿನ್ನ ಅಕೃತ್ರಿಮವಾದ ದೃಷ್ಟಿಗೆ ಯಾವುದೋ ಒಂದು ಅಸೂಯೆ ದೃಷ್ಟಿ ನಿನ್ನಲ್ಲಿಲ್ಲ, ಬಹಳ ಪ್ರಶಾಂತವಾದ ದೃಷ್ಟಿಯನ್ನು ಬೀರ್ತಾ ಇದೆಯಾ. ಆ ಪ್ರಶಾಂತವಾದ ದೃಷ್ಟಿಯಲ್ಲಿ ಮೊದಲನೆಯವನಾಗಿ ನಾನು ಇರಬೇಕು, ಆ ರೀತಿಯಾದ ಆಶೀರ್ವಾದವನ್ನು ಮಾಡುತ್ತಾಯಿ ನಿನಗೆ ಕಮಲ ಪುಷ್ಪವನ್ನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಶಂಕರಾಚಾರ್ಯರು ಬರೆದಿರುವಂತಹ ಶ್ಲೋಕ ಇದು. ಇದೇ ಕಮಲದ ಪುಷ್ಪದ ಅರ್ಥ ಕೂಡ.
ಇನ್ನು ಮಹಾಲಕ್ಷ್ಮಿಯನ್ನ ಯಾವ ರೀತಿ ಒಲಿಸ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಗುರುಗಳು ತಿಳಿಸ್ತಾ ಇದ್ರು. ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಗಳನ್ನ ಮಾಡಬಹುದು. 11 ಗಂಟೆವರೆಗೂ ಕಾರ್ಯಕ್ರಮ ನೇರ ಪ್ರಸಾರವಾಗಿ ಮುಡಿ ಬರುತ್ತೆ. ಇನ್ನು ಕೆಲವರು ವೈಯಕ್ತಿಕ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ, ಗುರುಗಳನ್ನ ನೇರವಾಗಿ ನಾವು ಭೇಟಿ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನೇರವಾಗಿ ಶ್ರೀ ದತ್ತಪೀಠಂ ಆಶ್ರಮಕ್ಕೆ ನೀವು ಭೇಟಿ ನೀಡಬಹುದು. ಟಿವಿ ಪರದೆ ಮೇಲೆ ನಮ್ಮ ಫೋನ್ ನಂಬರ್ ಬರ್ತಾ ಇದೆ, ಗುರುಜಿಯವರ ಅಪಾಯಿಂಟ್ಮೆಂಟ್ ಫೋನ್ ನಂಬರು. ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಮಾ ಭವ್ಯ ಅಂತ. ಮಗಳು ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಭವ್ಯ 8/7/2006 ಶನಿವಾರ ಹುಟ್ಟಿರೋದು ಮಧ್ಯಾಹ್ನ. 8/7/2006 ಮಗಳ ಬಗ್ಗೆ ಏನ್ ಪ್ರಶ್ನೆ ಇತ್ತು? ಮಾ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ಭವ್ಯ ಅವರೇ, ಸರಿ, ಮಗಳ ಬಗ್ಗೆ ಏನ್ ಪ್ರಶ್ನೆ ಇತ್ತು? ಅವಳು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು, ಓದಲ್ಲ, ಸ್ವಲ್ಪ ಆಟವಾದಿ. ಸರಿ ಮಾ, ಮಾತಾಡಿ ಮಾ, ಗುರುಗಳಿದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಗುರುಜಿ. ನಮಸ್ತೆ ಮಾ, ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು, ನಂದಿತಾ ಅಂತ. ಅವಳು ಓದೋದು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಇಲ್ಲಿ ಶನೈಶ್ವರನ ಪ್ರಭಾವ ಅಂತ ಹೇಳ್ಬಹುದಮ್ಮ, ಅದರಿಂದಲೇ ತುಂಬಾ ಮಂದಮತಿ ಅಂತ ಹೇಳ್ತಾರೆ. ಓದೋದ್ರಲ್ಲಿ ಅಷ್ಟು ಆಸಕ್ತಿ ಉಂಟಾಗೋದಿಲ್ಲ, ಸೋಮಾರಿತನ, ಜೊತೆಗೆ ವಿಪರೀತವಾದ ಹಠ ಕೂಡ ಗುಣ ತಿಳಿಸುತ್ತೆ. ಮಾರುತಿಯ ಜೇನುತುಪ್ಪ ಪ್ರಸಾದವನ್ನು ಕೊಡ್ತೀವಿ ಆಶ್ರಮದಲ್ಲಿ. ಪುಷ್ಯಮಿ ನಕ್ಷತ್ರದಲ್ಲಿ ಮಾರುತಿಗೆ ಅಭಿಷೇಕವನ್ನು ಮಾಡಿ ಜೇನುತುಪ್ಪದ ಪ್ರಸಾದವನ್ನು ಕೊಡ್ತೀವಿ. ಅದನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದೆಲ್ಲ ಹೇಳಿಕೊಡ್ತೀನಿ. ಅದನ್ನು ಮಾಡಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಜೊತೆಗೆ ಮಾರುತಿ ಸೇವೆಯನ್ನು ಪ್ರತಿ ಶನಿವಾರಗಳಲ್ಲಿ ಮಾರುತಿ ಮಂದಿರಕ್ಕೆ ಕರ್ಕೊಂಡು ಹೋಗಿ ನಮಸ್ಕಾರವನ್ನು ಹಾಕಿಸ್ತಾ ಬನ್ನಿ. ಖಂಡಿತ ಚೇಷ್ಟೆನೂ ನಿಲ್ಲತ್ತೆ, ಹಠನೂ ನಿಲ್ಲತ್ತೆ, ವಿದ್ಯೆನೂ ಚೆನ್ನಾಗಿ ಬರುತ್ತೆ. ಧನ್ಯವಾದಗಳು ಭವ್ಯ ಅವರೇ. ಒಂದ್ಸಲ ನೇರವಾಗಿ ನಮ್ಮ ಶ್ರೀ ದತ್ತಪೀಠ ಆಶ್ರಮಕ್ಕೆ ನಿಮ್ಮ ಮಗುವನ್ನು ಕರ್ಕೊಂಡು ಬನ್ನಿ, ಗುರುಜಿಯವರು ಹೇಳಿದ ಹಾಗೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಯಾರು ಇಲ್ಲಿಂದ ಕರೆ ಮಾಡಿದರೆ ಏನಿರ್ಬೋದು ಅವರ ಪ್ರಶ್ನೆ ಅಂತ. ಹಲೋ, ನಮಸ್ಕಾರ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ತಮ್ಮ ಹೆಸರು? ರತ್ನಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಖಂಡಿತವಾಗ್ಲೂ ಮಾ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿದೀರಾ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಯಾರ ಬಗ್ಗೆ ನೀವು ಕೇಳಬೇಕಾಗಿತ್ತು? ಶಶಿಕುಮಾರ್. ಡೇಟ್ ಆಫ್ ಬರ್ತ್ ಹೇಳಿ, ಅವ್ರು ಹುಟ್ಟಿರೋ ದಿನಾಂಕ. ಶಶಿಕುಮಾರ್ ಅಂತ. ಹಾ, ಓಕೆ, ಬಹುಶಃ ಕರೆ ಕಟ್ ಆಗಿದೆ. ಕಾರ್ಯಕ್ರಮಕ್ಕೆ ಟ್ರೈ ಮಾಡಕ್ ಮುಂಚೆ ನಾನು ಹೇಳಿದಾಗೆ ದಯವಿಟ್ಟು ಬರ್ದಿಟ್ಕೊಳ್ಳಿ ಡೇಟ್ ಆಫ್ ಬರ್ತ್ನ, ನಂತರ ಕಾರ್ಯಕ್ರಮಕ್ಕೆ ಪ್ರಯತ್ನ ಮಾಡಿ. ಲೈನ್ ಕನೆಕ್ಟ್ ಆಗಿದ ತಕ್ಷಣ ಎಲ್ಲೋ ಒಂಥರ ಗೊಂದಲ ಆಗುತ್ತೆ ನಿಮಗೆ, ಟಿವಿನಲ್ಲಿ ಕೇಳಿಸ್ಕೊಳ್ತೀರಾ, ಲೈನ್ ಕನೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಆಗಿಬಿಡ್ತೀರಾ. ದಯವಿಟ್ಟು ಆ ರೀತಿ ಮಾಡ್ಕೊಳ್ಬೇಡಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ, ಹೇಳಿ ಸರ್, ಯಾರು ಮಾತಾಡ್ತಿರೋದು? ಹಲೋ, ನಮಸ್ಕಾರ, ತಮ್ಮ ಹೆಸರು ಸರ್? ಮಂಜುನಾಥ್ ಅಂತ ಹೇಳಿ ಮೇಡಮ್. ಮಂಜುನಾಥ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಮಂಜುನಾಥ್. 15/8/85. ಏನ್ ಪ್ರಶ್ನೆ? 7:00 ಮೇಡಮ್. ಏನ್ ಪ್ರಶ್ನೆ ಇತ್ತು ಮಂಜುನಾಥ್ ಅವರೇ? ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಯಾವ್ರಿಂದ ಫೋನ್ ಮಾಡ್ತಿದ್ದೀರಾ ತಾವು? ನಾವು ಈಗ ಬೆಂಗಳೂರಲ್ಲಿ ಇರೋದು, ನಮ್ದು ದಾವಣಗೆರೆ ಬಂದು ಪ್ರಾಪರ್. ಸರಿ ಮಂಜುನಾಥ್ ಅವರೇ, ಮಾತಾಡಿ, ಗುರುಗಳಿದ್ದಾರೆ. ನಮಸ್ತೆ ಗುರುಗಳೇ. ಹಾ, ನಮಸ್ತೆ ಹೇಳಪ್ಪ. ಸರ್ ಗುರುಗಳೇ, ನಮ್ದು ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಆಮೇಲೆ ಏನು ಮದುವೆ ಆಗಿಲ್ಲ, ಮದುವೆ ಒಂದ್ ಕೇಳ್ಬೇಕಾಯ್ತು. ಸರ್ಪ ದೋಷ ತಂದೆ ಇಲ್ಲಿ, ಸರ್ಪ ದೋಷದಿಂದಲೇ ಹೀಗೆ ಒದ್ದಾಡ್ತಾ ಇದ್ದೀರಾ? ನಿಮ್ಮ ವಾಯ್ಸ್ ಅಲ್ಲೇ ಕೇಳಿಸ್ತಾ ಇದೆ ನಿಮ್ಮ ಆರೋಗ್ಯದ ಸಮಸ್ಯೆ ಏನು, ಯಾವ ರೀತಿಯಾದ ಹಿಂಸೆ ಆಗ್ತಾ ಇದೆ ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ. ಯೋಚನೆ ಮಾಡಬೇಡಿ, ಆಶ್ಲೇಷ ಪೂಜೆ ನಡೆಯುತ್ತೆ 6/6 ಅವತ್ತು ಬನ್ನಿ. ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ, ಅಲ್ಲಿ ತೀರ್ಥ ಸ್ನಾನ ಮಾಡಿಸಿ ಪ್ರಸಾದವನ್ನ ಕೊಡ್ತೀವಿ, ಖಂಡಿತ ಒಳ್ಳೇದಾಗತ್ತಪ್ಪ. ಒಳ್ಳೇದಾಗ್ಲಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು, ಗುರುಗಳ ಜೊತೆ ಮಾತನಾಡಬಹುದು. ಭಾನುವಾರ ಹಾಗೆ ಗುರುವಾರ ಬಹಳ ವಿಶೇಷವಾಗಿರುವಂತಹ ಪೂಜೆ ತೀರ್ಥ ಸ್ನಾನ ಇರುತ್ತೆ ನಮ್ಮ ಶ್ರೀ ದತ್ತಪೀಠಂ ಆಶ್ರಮದಲ್ಲಿ. ಇನ್ನು ಹುಣ್ಣಿಮೆ ಅಮಾವಾಸ್ಯೆಯಲ್ಲೂ ಕೂಡ ಬಹಳ ವಿಶೇಷವಾಗಿರುವಂತಹ ಪೂಜೆಗಳಿರುತ್ತೆ. ಈ ಬಾರಿಯ ಅಮಾವಾಸ್ಯೆ 28 ಮಂಗಳವಾರ ಇದೆ. ಸೊ ನೀವು ಕೂಡ ಪಾಲ್ಗೊಳ್ಬಹುದು ಪೂಜೆನಲ್ಲಿ ನಮ್ಮ ಶ್ರೀ ದತ್ತಪೀಠಂ ಆಶ್ರಮಕ್ಕೆ ನೇರವಾಗಿ ಬರಬಹುದು. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ ಮಾ, ತಮ್ಮ ಹೆಸರು? ಪಾರ್ವತಿ ಅಂತ. ಪಾರ್ವತಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಮಾ. 6/6 ಹಾ, ಜನವರಿ 6/1/2000. ಏನ್ ಪ್ರಶ್ನೆ ಇತ್ತು? ಇವಾಗ ಡಿಪ್ಲೊಮಾ ಮಾಡ್ತಾಳೆ, ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು.
ಓಕೆ, ಡಿಪ್ಲೊಮಾ ಓದ್ತಾ ಇದ್ದಾರೆ, ಅವರ ಫ್ಯೂಚರ್ ಎಜುಕೇಶನ್ ಹೇಗಿರುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಮಾ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ ಮಾ. ತುಂಬಾ ಹಠ ಮಾಡ್ತಾಳೆ ಅಂತ ಹೇಳ್ತಾ ಇದ್ರಿ, ಏನ್ ಓದ್ತಾ ಇರೋದು? ಡಿಪ್ಲೊಮಾ ಮಾಡ್ತಿದ್ದಾಳೆ ಗುರುಜಿ. ಇಲ್ಲಿ ಸ್ತ್ರೀ ಶಾಪ ಅಂತ ಹೇಳಿ ದೇವಿಯ ಆರಾಧನೆಗಳನ್ನು ಮಾಡೋದ್ರಿಂದ ಮಾತ್ರ ಇದನ್ನು ಕಳ್ಕೊಳ್ಬಹುದು ತಾಯಿ. ವಿಪರೀತವಾದ ಸಮಸ್ಯೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂದರೆ ಯಾವುದೋ 3-4 ಜನ ಸ್ತ್ರೀಯರು ಅರ್ಧಾಯಸ್ಸಲ್ಲಿ ಹೋಗಿ ಅವರು ಅತೃಪ್ತರಾಗಿರುವಂಥ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಅದಕ್ಕಾಗಿ ಈ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ. ಯೋಚನೆ ಮಾಡಬೇಡಿ, ಅಮಾವಾಸ್ಯೆಯಲ್ಲಿ ಆಶ್ರಮಕ್ಕೆ ಕರ್ಕೊಂಡು ಬನ್ನಿ. ಅಲ್ಲಿ ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸಿ ತೀರ್ಥ ಸ್ನಾನ ಮಾಡಿ ಪ್ರಸಾದವನ್ನು ತಗೊಳಿತಾಯಿ, ಖಂಡಿತ ಒಳ್ಳೇದಾಗತ್ತಮ್ಮ. ಧನ್ಯವಾದಗಳಮ್ಮ ಪಾರ್ವತಿಯವರೇ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಗಳೇ, ಅಮಾವಾಸ್ಯೆ ಇದೆ 28ನೇ ತಾರೀಕು, ಮಹಾಲಕ್ಷ್ಮಿ ಹೋಮ ನಡೆಯುತ್ತೆ ಆಶ್ರಮದಲ್ಲಿ, ಅದು ಕೂಡ ವೀಕ್ಷಕರಿಗೆ ತಿಳಿಸಿದ್ವಿ. ಇನ್ನು ಪ್ರಸಾದ ಅಂತಂದರೆ ಅದು ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಲಕ್ಷ್ಮೀ ದೇವಿಗೆ ಹಲವಾರು ವಿಶೇಷಗಳಿರುತ್ತೆ. ಅವಳು ಘಮಘಮ ಅಂತ ವಾಸನೆ ಬರುವಂತಹ ಜಾಗದಲ್ಲಿ ಅವಳು ವಾಸ ಮಾಡ್ತಾಳೆ, ಶುದ್ಧವಾಗಿರುವಂತಹ ಜಾಗದಲ್ಲಿ ಅವಳು ವಾಸ ಮಾಡ್ತಾಳೆ. ಅವಳಿಗೆ ಬೇಕಾಗಿರೋದೇನಪ್ಪ ಅಂದರೆ ಹೆಚ್ಚಾಗಿ ಅರಿಶಿನ ಕುಂಕುಮ. ನಾವು ಪ್ರಸಾದದಲ್ಲಿ ಮಹಾಲಕ್ಷ್ಮಿಯ ಪ್ರಸಾದ ಅಂತ ಹೇಳಿ ಕುಬೇರನ ಗಂಟು ಅಂತ ಹೇಳಿಕೊಡ್ತೀವಿ. ಅದರಲ್ಲಿ ನಾವೇ ಪೂಜೆ ಮಾಡಿರುವಂತಹ ನಾಣ್ಯಗಳು ಎಷ್ಟೋ ವರ್ಷಗಳಿಂದ ದತ್ತನ ಪೂಜೆ ಮಾಡ್ತಾ ಆ ಲಕ್ಷ್ಮೀ ಪೂಜೆಯನ್ನು ಕೂಡ ನಾವು ಪ್ರತಿ ಶುಕ್ರವಾರ ನಾನು ಏನು ಹೇಳಿಕೊಟ್ಟೆ ವ್ರತ, ಈ ರೀತಿಯಾಗಿ ನಾವು ಕೂಡ ವ್ರತಗಳನ್ನು ಮಾಡೀವಿ. ಶೇಖರಣೆ ಮಾಡಿರುವಂತಹ ನಾಣ್ಯಗಳ ಪ್ರಸಾದವನ್ನು ಕೊಡ್ತೀವಿ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಲಾವಂಚ ಅಂತ ನೀವೆಲ್ಲ ಕೇಳಿರಬಹುದು, ಬಹಳ ವಿಶೇಷವಾದ ಒಂದು ವಾಸನೆಯನ್ನು ಹೊಂದಿರುವಂಥದ್ದು, ಸುಗಂಧ ಪರಿಮಳ, ಆ ಲಾವಂಚದ ಪ್ರಸಾದ ಜೊತೆಗೆ ಹಲವಾರು ಲಕ್ಷ್ಮೀದೇವಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಅದರ ಹೆಸರು ಹೇಳೋದು ಬೇಡ, ಅದನ್ನು ನೀವು ಮನೆಯಲ್ಲಿ ತೊಗೊಂಡು ಹೋಗಿ ಇಡಿ, ಆವಾಗ ನಿಮಗೆ ಅದು ಗೊತ್ತಾಗುತ್ತೆ ಅದರ ಫಲ ಏನು ಅಂತ. ಪ್ರತಿಯೊಬ್ಬರೂ ಕೂಡ ಅಮಾವಾಸ್ಯೆಯಲ್ಲಿ ಪ್ರಸಾದವನ್ನು ಪಡ್ಕೊಂಡು ಮನೆಗೆ ತೊಗೊಂಡು ಹೋಗಿಡಬೇಕು. ಅವತ್ತು ಸಾಯಂಕಾಲವೇ ಆದರೆ ಸಾಯಂಕಾಲವೇ 3 ಹಿಡಿ ನಾಣ್ಯಗಳನ್ನು ಆ ಗಂಟು ಏನು ಕೊಟ್ಟಿರ್ತೀವಿ ಅದರ ಜೊತೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಮಾರನೇ ದಿನ ಬೆಳಗ್ಗೆ ಅದನ್ನು ಡಬ್ಬಿಗೆ ಹಾಕಬೇಕು. ಹೀಗೆ ಪ್ರತಿ ಶುಕ್ರವಾರವೂ ಕೂಡ ಇದನ್ನು ಮಾಡ್ತಾ ಹೋಗ್ತಾ ಇದ್ದರೆ ಮನೆಯಲ್ಲಿ ಲಕ್ಷ್ಮಿಯ ಸ್ಥೈರ್ಯತೆ ನೆಲೆಸುತ್ತೆ. ಬರೀ ಹಣ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ದೂರ ಆಗೋದು, ಹಾಗೆ ಮನೆಯಲ್ಲಿ ಜಗಳ ದೂರ ಆಗುವಂಥದ್ದು ಇವೆಲ್ಲವನ್ನು ಕೂಡ ತಾಯಿ ಮಾಡ್ತಾಳೆ, ನೆಮ್ಮದಿಯನ್ನು ಕರುಣಿಸ್ತಾಳೆ. ಈ ನಾಣ್ಯಗಳನ್ನು ಪ್ರತಿ ವಾರ ನೀವು ಶೇಖರಣೆ ಮಾಡ್ತಾ ಹೋಗಿ, ಅದನ್ನು ಏನೋ ದುಡ್ಡು ಎಮರ್ಜೆನ್ಸಿ ಬಂತು ಅಂತ ತೊಗೊಂಡು ಖರ್ಚು ಮಾಡಿಬಿಡಬೇಡಿ. ವರಮಹಾಲಕ್ಷ್ಮಿ ಹಬ್ಬದವರೆಗೂ ಆಗಲಿ ಅಥವಾ ಗೌರಿ ಹಬ್ಬದವರೆಗೂ ಆಗಲಿ ಶೇಖರಣೆಯನ್ನು ಮಾಡಿ ಆ ಹಬ್ಬದ ಸಂದರ್ಭದಲ್ಲಿ ಬೆಳ್ಳಿಯ ಒಂದು ದೀಪದ ಕಂಬನೋ, ಬೆಳ್ಳಿಯ ಮುಖವಾಡನೋ, ಬೆಳ್ಳಿಯ ಕಲಶವನ್ನು ಅಥವಾ ತಟ್ಟೆಯನ್ನು ತಗೊಂಡು ದೇವಿ ಪೂಜೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ. ಆ ರೀತಿ ಶೇಖರಣೆ ಮಾಡಿರೋ ನಾಣ್ಯಗಳನ್ನು ಖಂಡಿತವಾಗಲೂ ಒಂದು ಸಲ ನೀವು ಆ ನಾಣ್ಯದ ಶೇಖರಣೆ ಮಾಡೋಕ್ಕೆ ರಾಶಿಯನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಮನೆಯ ಒಳಗಡೆ ಯಾವ ರೀತಿಯಾದ ಪಾಸಿಟಿವ್ ಎನರ್ಜಿ ಎಂಟರ್ ಆಗುತ್ತೆ ಅನ್ನೋದನ್ನು ನೀವೇ ನೋಡಿ. ನಕಾರಾತ್ಮಕ ಶಕ್ತಿ ಹೇಗೆ ದೂರ ಆಗುತ್ತೆ, ಸಕಾರಾತ್ಮಕವಾದ ಭಾವನೆಗಳು ಜೊತೆಗೆ ಸಕಾರಾತ್ಮಕವಾದ ಶಕ್ತಿಗಳ ಒಂದು ಫಲ ನಿಮಗೆ ಹೇಗೆ ಸಿಗುತ್ತೆ ಅನ್ನೋದನ್ನು ನೀವೇ ನೋಡಬಹುದು. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಮಹಾಲಕ್ಷ್ಮಿಯನ್ನ ಪ್ರಸಾದ ಯಾವ ರೀತಿ ಕೊಡ್ತೀವಿ ಹೋಮದ ಪೂಜೆ ನಂತರ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ರು. ಇನ್ನು ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡ್ಬೋದು, ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, April 10ನೇ ತಾರೀಕು ಶ್ರೀ ದತ್ತಪೀಠಂ ಆಶ್ರಮದ ವತಿಯಿಂದ ಕಾಶಿ ಪ್ರವಾಸ ಇದೆ. ಸೊ ಕೆಲವೇ ಸೀಟ್ಸ್ಗಳು ಮಾತ್ರ ಬಾಕಿ ಇರೋದು. ಕಾಶಿ ಪ್ರವಾಸ ಮಾಡಬೇಕು ಅಂತ ಇಷ್ಟಪಡ್ತಾ ಇರೋರು ಖಂಡಿತವಾಗ್ಲೂ ಈ ಬಾರಿ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಸದ್ಯಕ್ಕೆ ನೀವು ನೋಡ್ತಿದ್ರ ದತ್ತಧಾರಿ ನೀರು ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೇ. ಶ್ರೀಬಾಲಾಜಿ ಈ ದಿನದ ನಿಮ್ಮ ಕನಸುಗಳಿಗೆ ರೂಪ ಕೊಟ್ಟೆ, ನಾಳೆಯ ನಿಮ್ ಜೀವನಕ್ಕೆ ಆಸರೆಯಾಗಿದೆ. ದೃಢವಾದ ನಂಬಿಕೆಗೆ ನಂಬಿದ ಈ ಸ್ನೇಹಿತ ಶುದ್ಧತೆಗೆ ಮರು ಹೆಸರು ಶ್ರೀ ಬಾಲಾಜಿ. ಶ್ರೀ ಬಾಲಾಜಿ ಸಿಮೆಂಟ್.
ಸೌತ್ ಇಂಡಿಯಾ ಸಿಮೆಂಟ್ಸ್ ಅವರ ಉತ್ಪಾದನೆ ಶ್ರೀ ಬಾಲಾಜಿ ಸಿಮೆಂಟ್ಸ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ನಿಸರ್ಗ ಕೆಎನ್ಸಿ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಪುನರ್ವಸತಿ ವೃದ್ಧರ ಸೇವಾಶ್ರಮ ಹಾಗೂ ಶುಶ್ರೂಷಾ ಕೇಂದ್ರ. ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ನೆರವಿನ ಜೀವನ ಸೌಲಭ್ಯ, ಅಂಗವಿಕಲ, ಬುದ್ಧಿವಿಕಲ, ಆಲ್ಝೈಮರ್, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ಬಳಲುವವರ ಶುಶ್ರೂಷೆ, 24/7 ದಾದಿಯರಿಂದ ಆರೈಕೆ. ಸಂಪರ್ಕಿಸಿ 08065655555 9448244695. ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿ ಜನಪರ ಕಾಳಜಿಯ ಉದಯೋನ್ಮುಖ ಯುವ ಹೋರಾಟಗಾರ, ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ಎನ್ ಮುನಿರಾಜು ಗೌಡರವರ ಮನದಾಳದ ಮಾತು. ವೀಕ್ಷಿಸಿ ಮಾಸದ ನೆನಪು, ನಾಳೆ ರಾತ್ರಿ 10:00 ನಿಮ್ಮ ಜನತಾವಾಹಿನಿಯಲ್ಲಿ. ವಿರಾಮದ ನಂತರ ಮತ್ತೊಮ್ಮೆ ದತ್ತಧಾರೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹರ್ಷಿ ಗಗನ ಗುರುದತ್ತ ಗುರುಜಿಯವರು. ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ, ಸಮಸ್ಯೆಗಳನ್ನ ಕೇಳಬಹುದು. ಸಾಕಷ್ಟು ಕರೆಗಳು ಬರ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಯಾರು ಮಾತಾಡ್ತಿರೋದು? ನನ್ನ ಹೆಸರು ರಾಜೇಶ್ ಬಾಬು ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ತಿಳಿಸಿ ಸರ್. ಡೇಟ್ ಆಫ್ ಬರ್ತ್ 12/6/1981. 12/6/1981. ಮೇಡಮ್ ಮಾತಾಡಿ, ಗುರುಗಳಿದ್ದಾರೆ, ಏನ್ ಪ್ರಶ್ನೆ ಇದೆ ನೇರವಾಗಿ ಕೇಳ್ಬೋದು. ಗುರುಗಳೇ ನಮಸ್ಕಾರ. ನಮಸ್ತೆ ಅಪ್ಪ, ಹೇಳಿ. ಫಸ್ಟ್ ನಿಮ್ ಆಶೀರ್ವಾದ ಮಾಡಿ ಗುರುಗಳೇ, ನಮ್ಗೆ ಆಶೀರ್ವಾದ ಇರಬೇಕು ಗುರುಗಳೇ. ಏನಂದ್ರೆ ಯಾವುದೇ ಕಾರ್ಯ ಮಾಡಿದ್ರು ಆರಂಭ ಚೆನ್ನಾಗಿರುತ್ತೆ, ಬಟ್ ಅದಕ್ಕೆ ಒಂದು ಅಂತ್ಯ ಸಿಗೋದಿಲ್ಲ, ಅರ್ಧದಲ್ಲೇ ನಿಂತು ಹೋಗುತ್ತೆ. ಮತ್ತೆ ನನ್ನ ಸಾಂಸಾರಿಕ ಬದುಕು ಹೆಂಗಿರುತ್ತೆ ಅಂತ ತಿಳಿಸ್ಕೊಡಿ ಗುರುಗಳೇ. ಗುರು ಶಾಪದಿಂದ ಈ ರೀತಿ ತೊಂದರೆ ಆಗಿದೆ. ಯಾವುದೋ ಹಿಂದಿನ ನಿಮ್ಮ ಪೂರ್ವಿಕರು ಯಾವುದೋ ಒಂದು ಮಠಕ್ಕೆ ನಡೀತಾ ಇದ್ದಂತಹ ಸೂಚನೆ ಇದೆ. ಅದರ ಸಮಸ್ಯೆ ನಿಮಗೆ ಈ ರೀತಿ ಕಾಣ್ತಾ ಇದೆ. ಪ್ರತಿ ಗುರುವಾರಗಳಲ್ಲಿ ಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬನ್ನಿ. ಯಾವುದಾದ್ರೂ ಗುರು ಮಂದಿರಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಸಿಗೋ ಭಿಕ್ಷಕರಿಗೆ ಗೋಧಿಯ ಯಾವುದಾದ್ರೂ ಪದಾರ್ಥ, ಗೋಧಿ ಚಪಾತಿ ಆಗಲಿ ಅಥವಾ ಪೂರಿ ಆಗಲಿ ಈ ರೀತಿ, ಅಥವಾ ಬ್ರೆಡ್ ಆಗಲಿ ಬಿಸ್ಕೆಟ್ ಆಗಲಿ, ಇದನ್ನು ಹಂಚಿ ಆ ನಂತರ ಗುರುಗಳ ಹತ್ರ ಹೋಗಿ 21 ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿಪ್ಪ. ಗುರುವಾರ ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೇದಾಗತ್ತೆ. ಧನ್ಯವಾದಗಳು ರಮೇಶ್ ಬಾಬು ಅವರೇ ಕರೆ ಮಾಡಿದ್ದಕ್ಕೆ. ಗುರು ಶಾಪ ಇದೆ, ಅದನ್ನು ಸರಿ ಮಾಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ರು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ ಹಲೋ ಹೇಳಿಮ್ಮ, ಯಾರು ಮಾತಾಡ್ತಿರೋದು? ಚಿತ್ರದುರ್ಗದಿಂದ ಸುಜಾತ ಅಂತ. ಸುಜಾತ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿಮ್ಮ. 33/94. 33/94. ಏನ್ ಪ್ರಶ್ನೆ ಇತ್ತು ಮಗಳ ಬಗ್ಗೆ? ಮದುವೆ ಬಗ್ಗೆ. ವಿಶಾಖ ನಕ್ಷತ್ರ 1 ಪಾದ. ಸರಿಮ್ಮ, ಮಾತಾಡಿ ಗುರುಗಳಿದ್ದಾರೆ. ಹಲೋ, ಮದುವೆ ಬಗ್ಗೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಗುರುಗಳು ಮಾತಾಡ್ತಿದ್ದಾರೆ, ನೇರವಾಗಿ ಮಾತಾಡಿ. ಹಲೋ ಹಲೋ ಹೇಳಿ ತಾಯಿ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿಮ್ಮ. ನಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಾಯ್ತು. ಯಾರನ್ನಾದ್ರು ಇಷ್ಟಪಟ್ಟಿರೋ ಸೂಚನೆ ಇದೆಯಾ? ಹಲೋ, ಯಾರನ್ನಾದ್ರೂ ಇಷ್ಟಪಟ್ಟಿರೋಂತಹ ಸೂಚನೆ ಇದೆಯಮ್ಮ? ಇಲ್ಲ ಇಲ್ಲ. ತರ ಏನು ಇಲ್ವಾ? ಇಲ್ಲ. ಖಂಡಿತ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ದೇವಿಯ ಆರಾಧನೆನೇ ಇದಕ್ಕೆ ಸೂಕ್ತವಾದ ಪರಿಹಾರ. ಶುಕ್ರವಾರ 5 ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಏಪ್ರಿಲ್ ಕಳೆದ ನಂತರ ಗುರುಬಲ ಅನ್ನೋದು ಸ್ವಲ್ಪ ಕಡಿಮೆ ಇದೆ, ಗುರುಬಲ ಬಂದ ತಕ್ಷಣವೇ ಅನುಕೂಲ ಆಗ್ತಾ ಹೋಗುತ್ತೆ. ಒಳ್ಳೇದಾಗಿ
ಧನ್ಯವಾದಗಳು ಸುಜಾತ ಅವರೇ ಕರೆ ಮಾಡಿದಕ್ಕೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ, ಏನ್ ಪ್ರಶ್ನೆ ಇರಬಹುದು ಅಂತ. ಹಲೋ ಹಲೋ ನಮಸ್ಕಾರ. ಹಲೋ ಹೇಳಿಮ್ಮ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಚೈತ್ರ ಅಂತ. ಯಾವ್ರಿಂದ ಕಾಲ್ ಮಾಡ್ತಿದ್ದೀರಾ? ಕೊಪ್ಪಳದಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ದೊಡ್ಡ ಮಗಳು ಸ್ನೇಹನ್ ಬಗ್ಗೆ ಕೇಳಬೇಕಾಗಿತ್ತು. ಸ್ನೇಹ ಹುಟ್ಟಿರೋ ದಿನಾಂಕ ಹೇಳಿಮ್ಮ. ಸೆಪ್ಟೆಂಬರ್ 26, 2004. ಓಕೆ. ಸಂಡೇ ಬೆಳಿಗ್ಗೆ 9:28. ಸರಿಮ್ಮ. ರಾಶಿ ಕುಂಭರಾಶಿ, ನಕ್ಷತ್ರ ಶತಭಿಷ ನಕ್ಷತ್ರ. ಏನ್ ಪ್ರಶ್ನೆ ಇತ್ತು ಸ್ನೇಹ ಅವ್ರ ಬಗ್ಗೆ? ಅವಳ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಮಾತಾಡಿಮ್ಮ, ಗುರುಗಳಿದ್ದಾರೆ. ಹಲೋ ಹೇಳಿ ತಾಯಿ. ಗುರುಜಿ ನಮಸ್ತೆ. ನಮಸ್ತೆ ಹೇಳಿಮ್ಮ. ಗುರುಜಿ ಮಗಳ ಬಗ್ಗೆ ಕೇಳಬೇಕಾಗಿತ್ತು, ಅವಳ ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು, ಮುಂದಿನ ಭವಿಷ್ಯ ಬಗ್ಗೆ ಕೇಳಬೇಕಾಗಿತ್ತು. ಅವಳ ಮೆಡಿಕಲ್ ಫೀಲ್ಡ್ ಗೆ ಹೋಗ್ಬೇಕನ್ನ ತುಂಬಾ ಇಷ್ಟ ನನಗೆ. ಅವಳ ನಕ್ಷತ್ರ ಶತಭಿಷ ನಕ್ಷತ್ರ. ಈಗ ಓದ್ತಾ ಇರೋದೇನಮ್ಮ? 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಿದ್ದಾಳೆ ಗುರುಜಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ, ಏನು ಆತಂಕ ಪಡೋದು ಬೇಡ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ರವಿ ಎರಡನೇ ಮನೆಯಲ್ಲೇ ಇದ್ದಾನೆ, ನೀವು ಕೇಳ್ತಾ ಇರೋ ಸಂದರ್ಭ ಕೂಡ ಇವಾಗ ಮೇಷ ಲಗ್ನ ಇದೆ, ಅನುಕೂಲ ಆಗುವಂತ ಸೂಚನೆ ಎಲ್ಲ ಕಾಣ್ತಾ ಇದೆ, ನಿಮ್ಮ ಆಸೆ ಈಡೇರುವಂತಹ ಸೂಚನೆ ಕೂಡ ಕಾಣ್ತಾ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಆಶ್ಲೇಷ ಬಲಿ ಪೂಜೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಬಂದು. ಹಾಗೆ ಗುರುಜಿ ನನ್ ಕೊಪ್ಪಳ ಗುರುಜಿ, ಬರಕಾಗಲ್ಲ ಅಲ್ಲೆಲ್ಲ. ಹಿಂದಿನ ದಿನ ಬಂದು ಅಲ್ಲಿರೋದಕ್ಕೆ ವ್ಯವಸ್ಥೆ ಇರುತ್ತೆ ತಾಯಿ, ತುಂಬಾ ಒಳ್ಳೆಯ ಸ್ಥಾನ ಅದು, ಅಲ್ಲಿ ಬಂದು ಸೇವೆ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಜೊತೆಗೆ ಪ್ರತಿನಿತ್ಯ ಅಶ್ವಥ್ ಕಟ್ಟೆಗೆ ನಮಸ್ಕಾರ ಮಾಡಿಸ್ತಾ ಬನ್ನಿ, ತುಂಬಾ ಒಳ್ಳೆಯ ಫಲ ಸಿಗುತ್ತೆ, ಒಳ್ಳೇದಾಗತ್ತೆ ತಾಯಿ. ಗುರುಜಿ ಅವಳು ಡಾಕ್ಟರ್ ಓದ್ತಾಳಲ್ಲ ಗುರುಜಿ, ಅವಳ ಎಜುಕೇಶನ್ ಚೆನ್ನಾಗೈತಲ್ಲ? ಆಗ್ಲೇ ಬೇಕಮ್ಮ, ಆಗತ್ತೆ, ಅದಕ್ಕೋಸ್ಕರ ಬನ್ನಿ ಅಂತ ಹೇಳ್ತಾರದು ಅಷ್ಟೇ. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ಸೊ ಗುರುಜಿ ಏನಾಗುತ್ತೆ ಅಂದ್ರೆ, ಇನ್ನು 7th ಸ್ಟ್ಯಾಂಡರ್ಡ್ ಆಲ್ರೆಡಿ ಮೆಡಿಕಲ್ ಬಗ್ಗೆ ಕೇಳ್ತಾ ಇದಾರೆ. ಸೊ ಈ ತರ ಪೇರೆಂಟ್ಸ್ ಸಾಕಷ್ಟು ಕುತೂಹಲ ಇರುತ್ತೆ. ಅವರ ಕುತೂಹಲ, ಅವರ ಒಂದು ಆಸಕ್ತಿನ ನಾವು ಮೆಚ್ಚಲೇಬೇಕಾಗತ್ತೆ. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ಮಕ್ಕಳು ಹೀಗಾಗ್ಲಿ ಹಾಗಾಗ್ಲಿ ಅಂತ ಕನಸು ಕಟ್ತಾರೆ. ಮಕ್ಕಳಾದವರು ಅದನ್ನ ಈಡೇರಿಸಬೇಕಾದ ಕರ್ತವ್ಯ ಇರುತ್ತೆ, ಜವಾಬ್ದಾರಿ ಇರುತ್ತೆ ಅನ್ನೋದನ್ನ ಚಿಕ್ಕ ಮಕ್ಕಳಿಂದಲೇ ಅವರು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ತಂದೆ ತಾಯಿಗಳಿಗೆ ನಾನು ಹೇಳೋದು, ಸಂಸ್ಕಾರವನ್ನು ಬೆಳೆಸಿ. ವಿದ್ಯೆ ಕೊಡೋದಲ್ಲ, ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕೊಟ್ಟಾಗ ನಿಮ್ಮ ಆಸೆಗಳನ್ನು ಮಕ್ಕಳು ಈಡೇರಿಸ್ತಾ ಹೋಗ್ತಾರೆ ಅಂತ ನಾನು. ಓಕೆ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾತಾಡೋಣ. ಅವ್ರು ಬೇರೆ ಊರಿಂದ ಕಾಲ್ ಮಾಡಿದೆ ಅಂತ ಹೇಳಿದ್ರು, ಆದರೆ ಆಶ್ಲೇಷ ಪೂಜೆನಲ್ಲಿ ಭಾಗಿಯಾಗಕ್ಕಾಗೋದಿಲ್ಲ ಅಂತ, ಉಳ್ಕೊಳ್ಳೋ ವ್ಯವಸ್ಥೆ ಇದೆ ಅಂತ ಕೂಡ ಹೇಳಿದ್ರಿ. ಇದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಅನು ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿಮ್ಮ. 18/7/2003. 18/7/2003. ಮೇಡಮ್ ಏನ್ ಪ್ರಶ್ನೆ ಇತ್ತು? ಅವನ ಹಾಸ್ಟೆಲ್ ಕಲ್ಸ್ಬೇಕಾಯ್ತು ಮೇಡಮ್, ಅದನ್ನ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಮಾತಾಡಿ ಅಮ್ಮ, ಗುರುಗಳಿದ್ದಾರೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ಹೇಳಿಮ್ಮ. ದಿವಾಕರ್ ಅಂತ ಗುರುಜಿ ನನ್ನ ಮಗ. ಸರಿ. ಈಗ 8th ಸ್ಟ್ಯಾಂಡರ್ಡ್, ಹಾಸ್ಟೆಲ್ ಕಲ್ಸ್ಬೇಕಾಯ್ತು ಅವನ, ಹೇಗೆ ಅವನ ವಿದ್ಯಾಭ್ಯಾಸ ಅಂತ ಕೇಳ್ಬೇಕಾಯ್ತು. ಅವಶ್ಯಕತೆ ಯಾಕಮ್ಮ ಹಾಸ್ಟೆಲ್ ಕಳಿಸುವಂತದ್ದು? ಇಬ್ರು ಮಕ್ಳು ಇರೋದು ಗುರುಜಿ, ಅವ್ನ್ ದೊಡ್ಡವನ್ ತುಂಬಾ ಹಠ, ತುಂಬಾ ಇದ್ ಮಾಡ್ತಾನೆ ಗುರುಜಿ. ಅವನೇ ನಾನು ಹಾಸ್ಟೆಲ್ ಓದ್ತೀನಿ ಅಂತ ಅವ್ನ ಫ್ರೆಂಡ್ಸ್ ಹೋಗಿದ್ದಾರೆ, ಅದಕ್ಕೆ ತುಂಬಾ ಹಠ ಮಾಡ್ದ ಗುರುಜಿ, ಅದಕ್ಕೋಸ್ಕರ. ಖಂಡಿತ ಹಾಸ್ಟೆಲ್ಗೆ ಕಳಿಸ್ಬೇಡಿ ತಾಯಿ, ಹಾಸ್ಟೆಲ್ಗೆ ಕಳಿಸೋದ್ರಿಂದ ಇನ್ನಷ್ಟು ಸಮಸ್ಯೆಗಳು ಎದುರಾಗುತ್ತೆ, ಜೊತೆಗೆ ಇಲ್ಲಿ ಹೇಳೋದು ಬೀಳೋದು ಜಾಸ್ತಿ ಇರುತ್ತೆ ಅವನಿಗೆ. ತಾಯಿಯ ಕರುಣೆಯ ಕಣ್ಣಿನಲ್ಲಿ ಬೆಳೆದಾಗ ಮಾತ್ರನೇ ಅವನಿಗೆ ಯಶಸ್ಸು ಅನ್ನೋದು ಬರೆದಿಟ್ಕೊಳ್ಳಿ, ಬೇರೆ ಎಲ್ಲೂ ದಯವಿಟ್ಟು ಕಳಿಸ್ಬೇಡಿ. ನಿಮ್ಮ ಒಂದು ಕರುಣೆಯಿಂದ, ನಿಮ್ಮ ಕೈಯಾರೆ ಅನ್ನವನ್ನು ಕೊಟ್ಟು ಅವನನ್ನ ಬೆಳೆಸಿ ಒಳ್ಳೆ ಸುಸಂಸ್ಕೃತ ವ್ಯಕ್ತಿ ಆಗ್ತಾನೆ, ಒಳ್ಳೇದಾಗತ್ತೆ, ದಯವಿಟ್ಟು ಹೊರಗಡೆ ಎಲ್ಲೂ ಕಳಿಸ್ಬೇಡಿ. ವಿದ್ಯಾಭ್ಯಾಸ ಇಲ್ಲೇ ಹೋದ್ರೆ ಚೆನ್ನಾಗಿರುತ್ತೆ ಗುರುಜಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೊಡೋ ಅನ್ನದಲ್ಲಿ ಅವನಿಗೆ ವಿದ್ಯಾಭ್ಯಾಸ ಅಡಗಿದೆ ಅಂತ ನಾನು ಹೇಳ್ತೀನಿ. ಅದನ್ನ ಕಡಿಮೆ ಮಾಡೋದಕ್ಕೆ ದತ್ತನ ಹತ್ರ ಕರ್ಕೊಂಡ್ ಬನ್ನಿ, ತೀರ್ಥ ಸ್ನಾನ ಮಾಡಿಸಿ ದತ್ತ ಪ್ರಸಾದ ಕೊಡ್ತಾನೆ, ಖಂಡಿತ ಒಳ್ಳೇದಾಗತ್ತೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದಕ್ಕೆ. ಇನ್ನು ಗುರುಗಳು ಈ ಹಿಂದೆ ಕಾಲ್ ಮಾಡಿದವರು ಕೊಪ್ಪಳದಿಂದ ಮಾಡಿದ್ರು, ಆಶ್ಲೇಷ ಪೂಜೆಯಲ್ಲಿ ಪಾಲ್ಗೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳಿದ್ರಿ, ಆದ್ರೆ ಬೇರೆ ಊರಿನಲ್ಲಿದ್ದೀವಿ ನಾವು, ಹೇಗ್ ಬರೋದು, ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ನೆಕ್ಸ್ಟ್ ಪ್ರಶ್ನೆಯಾಗಿ ಕಾಡುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಇದು ಒಂದು ಆವಾಸ ಸ್ಥಾನ, ಪ್ರವಾಸಿ ತಾಣ ಅಂತಾನೆ ನಾನು ಹೇಳ್ಬಹುದು. ಆ ತರ ಇದೆ ನಮ್ಮ ಆಶ್ರಮ, ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಮಾಡುವಂಥದ್ದಲ್ಲ ಇದು, 6 ಎಕರೆ ವಿಸ್ತೀರ್ಣದಲ್ಲಿ ಇರುವಂತಹ ಸ್ಥಾನ, ಬಹಳ ವಿಶೇಷವಾದ ಸ್ಥಾನ. ಇಲ್ಲಿ ನಿಮಗೆ ಉಳ್ಕೊಳ್ಳೋದಕ್ಕೆ ಲಕ್ಸುರಿಯಸ್ AC ರೂಮ್ ಇಲ್ದಿರೋ ಇದ್ರು ಕೂಡ ಆಶ್ರಮದ ವ್ಯವಸ್ಥೆಯಲ್ಲಿ ಉಳ್ಕೊಳ್ಳುವಂತಹದ್ದು ಏನೇನು ಬೇಕು, ಒಂದು ಡಾರ್ಮೆಟ್ರಿ ಟೈಪ್ ಹಾಲ್ ಆಗಲಿ, ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗಳಾಗಲಿ, ಇವೆಲ್ಲದರ ವ್ಯವಸ್ಥೆ ಇರುತ್ತೆ. ಜೊತೆಗೆ ಊಟ ತಿಂಡಿಗಂತೂ ನೀವು ಯೋಚನೆ ಮಾಡಬೇಕಾಗೇ ಇಲ್ಲ,
ನಿಮ್ಮ ಮನೆಯಲ್ಲಿ ಕೂಡ ನೀವು ಅಷ್ಟು ಶಿಸ್ತಾಗಿ ಕಾಫಿ ತಿಂಡಿಯನ್ನು ತಗೊಳ್ಳೋದಿಲ್ಲ. ಅಂತಹ ಒಂದು ಶಿಸ್ತಿನ ವಾತಾವರಣದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಕಾಫಿ ಸಿಗುತ್ತೆ. ಬೆಳಗ್ಗೆ ಕಾಫಿ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ಸಂಜೆ ಕಾಫಿ, ರಾತ್ರಿ ಊಟ, ಈ ರೀತಿಯಾದ ವ್ಯವಸ್ಥೆಯನ್ನು ಅಲ್ಲಿ ನಮ್ಮ ಗುರುಗಳು ಸುಮಾರು 100 ವರ್ಷದಿಂದ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ನಿನ್ನೆ ಮೊನ್ನೆಯಿಂದ ನಾವು ಮಾಡ್ತಾ ಇರೋದಲ್ಲ ಇದು. ನೀವು ನೋಡ್ತಾ ಇರ್ತೀರಿ ಅಲ್ಲಿ ಊಟ ಮಾಡುವಂತಹ ಹಾಲನ್ನ ನೋಡ್ತಾ ಇರ್ತೀರಿ. ಸುಮಾರು 300 ಜನ ಒಟ್ಟಿಗೆ ಕೂತು ಊಟ ಮಾಡುವಂತಹ ಸಣ್ಣದಾದ ಹಾಲು ಒಂದಿದ್ದರೆ 1200 ಜನ ಕೂತ್ಕೊಂಡು ಊಟ ಮಾಡುವಂತಹ ದೊಡ್ಡ ಹಾಲು ಕೂಡ ಇದೆ. ಈ ರೀತಿಯಾದ ವ್ಯವಸ್ಥೆ, ಅತ್ಯದ್ಭುತವಾದ ವ್ಯವಸ್ಥೆ ಇದೆ. ನಮಗೆ ಏನು ಬೇಕು ಆಶ್ರಮದಲ್ಲಿ ಇದ್ದು ಭಗವಂತನ ಸೇವೆ ಮಾಡೋದಕ್ಕೆ ಏನು ಬೇಕೋ ಆ ರೀತಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿದ್ದೀವಿ. ಅದು ಬಿಟ್ಟು ಓವರ್ ಎಕ್ಸಾಜುರೇಷನ್ ಮಾಡುವಂಥದ್ದಿಲ್ಲ. ನಮಗೆ ಮಂಚನೇ ಬೇಕು, ನಮಗೆ ಎಸಿನೇ ಬೇಕು, ನಮಗೆ ಅಟ್ಯಾಚ್ ಬಾತ್ರೂಮೇ ಬೇಕು ಅಂತ ಕೇಳೋರಿಗೆ ಅಂತಹ ಸೌಲಭ್ಯ ನಾವಿನ್ನು ಒದಗಿಸೋದಕ್ಕಾಗಿಲ್ಲ. ಎಷ್ಟು ಸಾಧ್ಯವೋ ಆಶ್ರಮದ ವಾತಾವರಣದಲ್ಲಿ ಅಷ್ಟು ಸಾಧ್ಯವಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ. ದೂರದ ಊರಿಂದ ಬಂದು 3 ದಿನ ಅಲ್ಲಿದ್ದು ಸೇವೆ ಮಾಡಿಕೊಂಡು ಹೋಗುವಂಥವ್ರು ಎಷ್ಟೋ ಜನ ಇರ್ತಾರೆ. 3 ದಿನ ದತ್ತನ ಸೇವೆ ಮಾಡಿದ್ರು ಅಂತಂದರೆ 100 ಜನ್ಮದ ಪಾಪಗಳು ನಾಶ ಆಗತ್ತೆ ಅಂತ ಆ ಹಾಡಲ್ಲೇ ಹೇಳ್ತಾರೆ. 3 ಜನ್ಮದ ನಾಶ ಪಾಪವ ನಾಶಿಪದು ಅಂತ. ಅದರಿಂದ ನೀವು ಯಾರು ಬೇಕಾದರೂ ಬರಬಹುದು, ಧೈರ್ಯವಾಗಿ ಬರಬಹುದು, ಬಂದು ಅಲ್ಲಿ ವಾಸ ಮಾಡಬಹುದು. ವಾಸ ಮಾಡಿ ದತ್ತನ ಸೇವೆಯನ್ನು ಮಾಡಿ ಅವನ ಅನುಗ್ರಹನ ಪಡ್ಕೊಳ್ಬಹುದು. ಓಕೆ, ಇನ್ನು ಹೊರಗಡೆ ಕಾರ್ಯಕ್ರಮ ಔಟ್ ಆಫ್ ಸ್ಟೇಷನಲ್ಲಿ ವೀಕ್ಷಿಸ್ತಾ ಇರ್ತೀರಾ, ಬರಬೇಕು ಅಂತ ಆಸೆ ಇರುತ್ತೆ, ಉಳ್ಕೊಳ್ಳೋ ವ್ಯವಸ್ಥೆಗೆ ತೊಂದರೆ ಆಗ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಗುರುಗಳು ತಿಳಿಸಿದ್ದಾರೆ. ಆಶ್ರಮದಲ್ಲೇ ವ್ಯವಸ್ಥೆ ಇರುತ್ತೆ, ಊಟ ತಿಂಡಿ ಆಗಿರ್ಬೋದು, ಉಳ್ಕೊಳ್ಳೋ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಇನ್ನು 28ನೇ ತಾರೀಕು ಅಮಾವಾಸ್ಯೆ ಇದೆ. ಮತ್ತೊಮ್ಮೆ ವೀಕ್ಷಕರ ಗಮನಕ್ಕೆ ಹೇಳ್ತಾ ಇದ್ದೀನಿ, ಇದೇ ತಿಂಗಳು 28ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಇದೆ. ಬಹಳ ವಿಶೇಷವಾಗಿರುವಂತಹ ಮಹಾಲಕ್ಷ್ಮಿ ಹೋಮ ಇರುತ್ತೆ, ಪೂಜೆ, ತೀರ್ಥ ಸ್ನಾನ, ಜೊತೆಗೆ ಪ್ರಸಾದ ಕೂಡ ನಿಮಗೆ ಸಿಗುತ್ತೆ. ನೀವು ಕೂಡ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಬಹುದು, ಶ್ರೀ ದತ್ತಪೀಠ ಆಶ್ರಮಕ್ಕೆ ನೇರವಾಗಿ ಭೇಟಿ ನೀಡಬಹುದು. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. 13/4/1992. ಏನ್ ಪ್ರಶ್ನೆ ಇತ್ತು ಮಗನ ಬಗ್ಗೆ? ಗೊತ್ತಾಯ್ತು, ಏನ್ ಪ್ರಶ್ನೆ ಇತ್ತು? ನನ್ನ ಮಗನ್ ಈಗ ಅವ್ನು MSc ಮಾಡ್ತಿದ್ದಾನೆ, ಅವ್ನು ಪಾಸ್ ಆಗಿ ಮುಂದೆ ಒಂದು ಒಳ್ಳೆ ಕೆಲಸ ಸಿಗುತ್ತಾ ಅಂತ. ಈಗ MSc ಮಾಡ್ತಾ ಇದ್ದಾರೆ, ಮುಂದೆ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತಾ ಅನ್ನೋದು ನಿಮ್ಮ ಪ್ರಶ್ನೆ. ಮಾತಾಡಿ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿ ತಾಯಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. MSc ಮಾಡ್ತಿದ್ದಾನೆ. ಹಲೋ, ಹಲೋ, ಹಾ, ಇವಾಗ ಅವನು MSc ಓದ್ತಿದ್ದಾನೆ ಗುರುಗಳೇ. ಸರಿ, ಅವನ ಮುಂದೆ ಅವನಿಗೆ ಒಳ್ಳೆ ಕೆಲಸ ಸಿಗುತ್ತಾ ಪಾಸ್ ಮಾಡ್ಕೊಂಡು ಸಿಗುತ್ತೆ? ಏನು ಆತಂಕ ಪಡೋದು ಬೇಡ. MSc ಮುಗಿಸಿದ ತಕ್ಷಣನೇ, MSc ಮುಗಿಯೋದ್ರೊಳಗಡೆ ಕೆಲಸ ಸಿಗುವ ಸೂಚನೆ ಇದೆ. ಆತಂಕ ಪಡೋದು ಬೇಡ. ಆದರೆ ಒಂದೇ ಒಂದು ಕೆಲಸ, ಇಲ್ಲಿ ನಾಗಪ್ಪನಿಗೆ ನಮಸ್ಕಾರ ಮಾಡೋದು. ಈಗಲಿಂದಲೇ ನಾಗಪ್ಪನಿಗೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಹೇಳಿ, ಖಂಡಿತವಾಗಲೂ ಅವನೇ ನಿಂತು ಕೆಲಸ ಕೊಡಿಸ್ತಾನೆ ಅಂದರು. ಅತಿಶಯೋಕ್ತಿಯಲ್ಲ. ಇವನು ಲೈಫ್ ಟೈಮಲ್ಲಿ ಇವನು ನಾಗನ ಆರಾಧನೆಯನ್ನು ಮಾಡೋದನ್ನು ನಿಲ್ಲಿಸಬಾರ್ದು. ವಾರದಲ್ಲಿ 1 ದಿನವಾದರೂ ಅವನು ಅಶ್ವತ್ಥಕಟ್ಟೆಗೆ ಹೋಗಿ ನಮಸ್ಕಾರವನ್ನು ಮಾಡೋದಾಗಲಿ, ದೀಪ ಹಚ್ಚೋದಾಗಲಿ, ಇದನ್ನು ಮಾಡೋದರಿಂದ ಖಂಡಿತ ಅವನ ಜೀವನ ಅತ್ಯುನ್ನತವಾಗಿರುತ್ತೆ, ಒಳ್ಳೆಯ ಏಳಿಗೆಯನ್ನು ಕಾಣುತ್ತಮ್ಮ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಅನ್ನೋದನ್ನ ಗುರುಗಳು ತಿಳಿಸಿದ್ದಾರೆ. ಸೊ ಅದನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಮಾತಮ್ಮ ಹೆಸರು? ನಮ್ಮ ಹೆಸರು ಸೌಭಾಗ್ಯ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸೌಭಾಗ್ಯ. 14/1/1953. ಏನ್ ಪ್ರಶ್ನೆ ಇತ್ತು ಮನೆಯವ್ರ ಬಗ್ಗೆ? ಆರೋಗ್ಯ, ಸೂರ್ಯ ಸಸ್ಯ ಇದೆ ಎಷ್ಟು ವರ್ಷದಿಂದ, ಅದ್ರ ಬಗ್ಗೆ ಕೇಳಬೇಕಿತ್ತು. ಮಾತಾಡಿ ಮಾ, ಗುರುಗಳಿದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಿ ಮಾ. ಕೋಟಿ ಕೋಟಿ ವಂದನೆಗಳು ಗುರುಗಳೇ. ರಾಮ್ ರಾಮ್ ಹೇಳಿ ತಾಯಿ. ತುಂಬಾ ಸಂತೋಷ ಆಗಿದೆ ಗುರುಗಳ ಲೈನ್ ಸಿಕ್ಕಿರೋದು. ಬಹಳ ವರ್ಷದಿಂದ ಕೇಳ್ಬೇಕು ಅನ್ನೋ ಪ್ರಶ್ನೆ ಇದು. ಯಜಮಾನ್ರಿಗೆ ಬಹಳ ವರ್ಷದಿಂದ ಕಾಡ್ತಾ ಇದೆ, ಒಂದು 20-25 ವರ್ಷದಿಂದನು ಕಾಡ್ತಾ ಇದೆ. ಹೇಳಿದ್ದೆಲ್ಲ ಮಾಡಿದ್ದಾರೆ. ಸೂರ್ಯಾಸಸ್ ಆಗಿದೆ ಗುರುಗಳೇ. ಮೈಯಲ್ಲೆಲ್ಲ ಆಗಿದೆಯಾ ಅಥವಾ ಯಾವ್ದಾದ್ರು ಒಂದು ಭಾಗ? ಇಲ್ಲ ಇಲ್ಲ ಗುರುಗಳೇ, ಮೈಯಲ್ಲೆಲ್ಲ ಆಗಿದೆ, ತಲೆಯಲ್ಲಿ, ಕಿವಿಲಿ, ಮೈಯಲ್ಲಿ, ಎಲ್ಲಿ, ಕಾಲಲ್ಲಿ, ಎಲ್ಲ ಕಡೆಗೂ ಆಗಿದೆ ಗುರುಗಳೇ. ಮನೆ ಹತ್ರ ಯಾವ್ದಾರು ಅಶ್ವತ್ಥಕಟ್ಟೆ ಇದೆಯಮ್ಮ? ಇದೆ ಗುರುಗಳೇ. ಅಲ್ಲಿ ಹೋಗಿ ಇವತ್ತು ಈಗ ಇನ್ನು 1/2 ಗಂಟೆ ಒಳಗಡೆ ನೀವು ಹೋಗ್ಬೇಕು.
ಅಲ್ಲಿ ಹೋಗಿ ವೃಕ್ಷ ಏನಿದೆ ಅಶ್ವತ್ಥ ವೃಕ್ಷ, ಅಲ್ಲಿಗೆ ಒಂದು ಬಿಂದಿಗೆ ಅರಿಶಿನದ ನೀರನ್ನ ಹಾಕಿ, ನೀರನ್ನ ಹಾಕಿ ಸ್ವಲ್ಪ ಹಸಿ ಹಾಲಿದ್ರೆ ಹಸಿ ಹಾಲನ್ನ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆ ಮಣ್ಣು ಏನಿರುತ್ತೆ ಬುಡದ ಮಣ್ಣನ್ನ ತಗೊಂಡು ಬನ್ನಿ. ಮಣ್ಣನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಸ್ನಾನ ಎಲ್ಲ ಆದಮೇಲೆ ಬಚ್ಚಲಿನಿಂದ ಹೊರಗಡೆ ಕರ್ಕೊಂಡು ಬಂದು ಆ ಮಣ್ಣಿನ ಒಂದು ತಮಗೆ ನೀರಲ್ಲಿ ಹಾಕಿ ಇವರ ಮೈಯನ್ನು ಆ ಮಣ್ಣಿನಿಂದ ಒರೆಸ್ತಾ ಬನ್ನಿ, ಮಣ್ಣೀರಿನಿಂದ ಒರೆಸ್ತಾ ಬನ್ನಿ, ಅಶ್ವತ್ಥ ಬುಡದ ಮಣ್ಣು ನೀರಿನಿಂದ ಮೈನ ಒರೆಸಿ ಫಸ್ಟ್ ಸ್ನಾನ ಎಲ್ಲ ಆದಮೇಲೆ. ಪ್ರತಿನಿತ್ಯ ಅದನ್ನ ಮಾಡ್ತಾ ಬನ್ನಿ ತಾಯಿ. ಪ್ರತಿನಿತ್ಯ ನಾವು ಅರಿಶಿನದ ನೀರು ಅದು ಹಾಲು ಹಾಕ್ಬಿಟ್ಟು ತರ್ತಾ ಇರ್ಬೇಕಾ? ಅಲ್ಲ ತಾಯಿ, ಆ ನೀರನ್ನ ಬುಡಕ್ಕೆ ಹಾಕ್ಬಿಡಿ, ಯಾವ್ದು ವೃಕ್ಷಕ್ಕೆ ಹಾಕ್ಬಿಡಿ ಅದನ್ನ. ಇವತ್ತು ಏನಾದ್ರೂ ತರಬೇಕಾದ್ರೆ ಅಲ್ಲಿ ಕೊಟ್ಟು ತರಬೇಕು ಅನ್ನೋ ಅರ್ಥ ಅದು. ಆ ಬುಡಕ್ಕೆ ಅರಿಶಿನದ ನೀರನ್ನ ಹಾಕಿ ಹಾಲನ್ನ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಪ್ಪ ಏನ್ ತಪ್ಪಾಗಿದ್ರು ಕ್ಷಮಿಸು ಅಂತ. ಆಮೇಲೆ ಆ ಬುಡದಲ್ಲಿರೋ ಒಂದ್ ಸ್ವಲ್ಪ ಮಣ್ಣನ್ನ ತಗೊಳ್ಳಿ, ಒಂದ್ ಹಿಡಿ ಆಗ್ಲಿ ಎರಡು ಹಿಡಿ ಆಗ್ಲಿ ಮಣ್ಣನ್ನ ತಗೊಂಡ್ ಬನ್ನಿ ಮನೆಗೆ. ಅದರಲ್ಲಿ ಒಂದೊಂದು ಚಿಟಿಕೆ ಒಂದೊಂದು ಸ್ಪೂನ್ ಅಷ್ಟು ಮಣ್ಣನ್ನ ಒಂದು ತಮಗೆ ನೀರಲ್ಲಿ ಹಾಕಿ ಆ ನೀರನ್ನ ಒಂದು ಬಟ್ಟೆಯಲ್ಲಿ ಹಿಂಡಿ ಒರೆಸ್ ಮೈಯೆಲ್ಲ ಒರೆಸ್ತಾ ಬನ್ನಿ. ಅವಾಗ ಅಶ್ವತ್ಥ ವೃಕ್ಷದ ಫಲ ಸಿಗ್ತಾ ಬರುತ್ತೆ, ಇವರು ಮಾಡಿರೋ ದೋಷಕ್ಕೆ ಪರಿಹಾರ ಆಗ್ತಾ ಬರುತ್ತೆ. ಹಾಗೆ ಆಶ್ರಮಕ್ಕೆ ಕರ್ಕೊಂಡು ಬನ್ನಿ. ಸತತವಾಗಿ 12 ಭಾನುವಾರಗಳು ಆಶ್ಲೇಷ ಪೂಜೆಯ ದಿನ ತಪ್ಪಿಸದೆ ತೀರ್ಥ ಸ್ನಾನ ಮಾಡಿಸ್ತಾ ಬನ್ನಿ. ಅಲ್ಲಿ ದತ್ತನ ಪಾದುಕೆಗಳಿಗೆ ಸಮರ್ಪಣೆ ಮಾಡಿರೋ ಗಂಧದ ಪ್ರಸಾದ ಕೊಡ್ತೀನಿ, ಏನ್ ಮಾಡ್ಬೇಕು ಹೇಳ್ಕೊಡ್ತೀನಿ, ಖಂಡಿತ ಅದು ವಾಸಿ ಮಾಡ್ತಾನೆ ದತ್ತಮ್ಮ. ಆಯ್ತು ಗುರುಗಳೇ, ನಾನು ಅಲ್ಲಿ ಬರ್ತಾನೆ ಇದ್ದೀನಿ ಗುರುಗಳೇ, ಸೇವೆ ಮಾಡ್ತಾನೆ ಇದ್ದೀನಿ, ಬರ್ತಾ ಇದ್ದೀನಿ ಗುರುಗಳೇ. ಬನ್ನಿ ತಾಯಿ, ನಂಗೆ ತೋರಿಸಿ ಒಂದ್ಸಲಿ ಅದು ಏನಾಗಿದೆ ನೋಡುವ. ಓಕೆ ಮಾ, ನೆಕ್ಸ್ಟ್ ಟೈಮ್ ಬರುವಾಗ ದಯವಿಟ್ಟು ತಮ್ಮ ಯಜಮಾನರನ್ನು ಕರ್ಕೊಂಡು ಬಂದು ಗುರುಗಳನ್ನ ಭೇಟಿಯಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಹೇಳಿ, ಮತ್ತೆ ತಮ್ಮ ಹೆಸರು? ನನ್ನ ಹೆಸರು ನೀಲಾ ಅಂತ ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಸಿಸ್ಟರ್ ಮಕ್ಕನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಮಾ. 33/2010 ಮೇಡಮ್. ಏನ್ ಪ್ರಶ್ನೆ ಇತ್ತು? ಆ ಹುಡುಗ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ ಮೇಡಮ್, ತುಂಬಾ ಹಠ ಮಾರಿ ಇದ್ದಾನೆ, ಒಂಡತನ ಬಹಳ ಇದ್ದಾನೆ, ಹೇಳಿದ ಅರ್ಥ ಮಾಡ್ಕೊಳ್ಳೋ ತುಂಬಾ ಕೇಳಿದಾನೆ ಮೇಡಮ್. ಬರೀ ಸುಮ್ಮನೆ ಕೂತಲ್ ಕೂಡಲ್ಲ, ಬರೀ ಕಿಡಿಗೇಡ್ತಾನೆ, ಏನಾದ್ರೂ ಏನಾದ್ರೂ ಹಾಳು ಮಾಡ, ಬರೀ ಈ ತರ ಒಂಥರ ಇದೆ. ಓಕೆ, ಮಾತಾಡಿ ಮಾ, ಗುರುಗಳಿದ್ದಾರೆ ನೇರವಾಗಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. 30/10/2010 ನಮ್ಮ ಅಕ್ಕನ ಮಗ ತಂಗಿ ಮಗ ಹುಟ್ಟಿರೋದು, ಅವನು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ, ಆದ್ರೆ ತುಂಬಾ ಸ್ವಲ್ಪ ಆದ್ರೆ ಗಡಬಡಿ ಗಡಬಡಿ ಮಾಡ್ತಾನೆ, ಏನ್ ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ, ಹೊಟ್ಟೆ ಓದಲ್ಲ, ಬರೆಯಲ್ಲ, ಬರೀ ಗಿಡಿಗಿಡಿತನ ಮಾಡ್ತಾನೆ ಗುರುಜಿ. ಗೊತ್ತಾಗ್ತಾ ಇದೆ ತಾಯಿ, ಅಲ್ಲಿ ಯಾವ್ದೋ ಒಂದು ಸಂಚಾರ ನಡೆದಿರುವಂತ ಸೂಚನೆ ಇದೆ. ಅದಕ್ಕಾಗಿ ಆ ರೀತಿ ಆಗ್ತಾ ಇದ್ದಾನೆ. ನೀವು ಆಶ್ರಮಕ್ಕೆ ಕರ್ಕೊಂಡು ಬನ್ನಿ, ಅದಕ್ಕೆ ಏನ್ ಬೇಕು ರಿಪೇರಿ ಮಾಡಿ ದತ್ತನ ಪ್ರಸಾದವನ್ನ ಕೊಡ್ತೀನಿ. ಆ ರೀತಿ ಚೇಷ್ಟೆ ಮಾಡೋದು, ಗಡಬಡಿ ಮಾಡೋದು ಎಲ್ಲವನ್ನು ನಿಲ್ಲಿಸಿ ಒಳ್ಳೆ ವಿದ್ಯಾವಂತ ಆಗುವಂತ ಸೂಚನೆ ಇದೆ. ಏನು ಆತಂಕ ಪಡಬೇಡಿ, ಆಶ್ರಮಕ್ಕೆ ಕರ್ಕೊಂಡು ಬನ್ನಿ, ದತ್ತನ ತೀರ್ಥ ಸ್ನಾನ ಮಾಡಿಸಿ, ಇದಕ್ಕಿದೆ ಒಳ್ಳೆ ಪರಿಹಾರ ತಾಯಿ. ಸರಿ ಗುರುಜಿ, ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ನೇರವಾಗಿ ಒಂದ್ಸಲ ಶ್ರೀ ದತ್ತಪೀಠ ಆಶ್ರಮ ಬನಶಂಕರಿ 3ನೇ ಅಂತ ಹೊಸಕೆರೆ ಹಳ್ಳಿ ಕರ್ಕೊಂಡು ಬನ್ನಿ. ನೇರವಾಗಿ ಬರುವಾಗ ಫೋನ್ ನಂಬರ್ಗೆ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಮಾ ಹೇಳ್ರಿ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಪ್ರವೀಣಾ ಅಂತೇಳಿ ನಮ್ಮಗ. ಪ್ರವೀಣ ಅವ್ರ ಹುಟ್ಟಿರೋ ದಿನಾಂಕ ಹೇಳಿ ಮಾ. 15/10/1994. ಏನ್ ಪ್ರಶ್ನೆ ಇತ್ತು ಪ್ರವೀಣ್ ಅವ್ರ ಬಗ್ಗೆ? 9 ಮಾ, ಅವ್ರ ಬಗ್ಗೆ ಏನ್ ಪ್ರಶ್ನೆ ಇತ್ತು? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ಅವ್ರಿಗೆ ಅವ್ರ ನೌಕರಿ ಬಗ್ಗೆ. ಓಕೆ, ಕೆಲ್ಸದ ಬಗ್ಗೆ ಪ್ರಶ್ನೆ. ಕಾರ್ಯಕ್ರಮದಲ್ಲಿ ಹಾಗೆ ತಿಳಿಸ್ತಾರೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. 15/10/1994 ಪ್ರವೀಣ್ ಅಂತ ಅವ್ರ ಹೆಸರು. ಇನ್ನು ಕೆಲಸದ ವಿಚಾರವಾಗಿ ಕೇಳಿದ್ರು ಗುರುಗಳೇ. ಇಲ್ಲಿ ಅವ್ರಿಗೆ ಸ್ತ್ರೀ ಶಾಪ ಇದೆ, ಸ್ತ್ರೀ ಸಂಬಂಧವಾದ ದೋಷ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಪ್ರತಿ ಮಂಗಳವಾರಗಳು ದೇವಿಯ ಅರ್ಚನೆ ಮಾಡೋದ್ರಿಂದ, ದೇವಿಗೆ ನಮಸ್ಕಾರವನ್ನು ಮಾಡಿಕೊಳ್ಳೋದ್ರಿಂದ ಅವ್ರಿಗೆ ಇರುವಂತಹ ಅಡಚಣೆ ದೂರ ಆಗ್ತಾ ಹೋಗುತ್ತೆ. ಅವ್ರಿಗೆ ಸರಿಯಾಗಿ ಲೈನ್ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕಾಗಿ ಸಮಸ್ಯೆ ಆಗಿದೆ. ಏನು ಯೋಚನೆ ಮಾಡೋದು ಬೇಡ ತಾಯಿ, ದೇವಿಯ ಆರಾಧನೆಯನ್ನು ಮಾಡಿಸಿ
ಮನೆಯಲ್ಲಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಆದಾಗ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗತ್ತಮ್ಮ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಗಳೇ, ಮಾರ್ಚ್ 28ನೇ ತಾರೀಕು ಅಮಾವಾಸ್ಯೆ ಇದೆ. ವೀಕ್ಷಕರ ಗಮನಕ್ಕೆ ಆಲ್ರೆಡಿ ಬಂದಿದೆ ಅಂತ ಹೇಳ್ಬೋದು. ಶ್ರೀ ದತ್ತಪೀಠ ಆಶ್ರಮದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಅಂತಂದರೆ ಭಾಳ ವಿಶೇಷವಾಗಿರುವಂಥ ಪೂಜೆ, ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಇರುತ್ತೆ ನಮ್ಮ ಒಂದು ಆಶ್ರಮ ಅಂತ. ಇನ್ನು ಈ ಬಾರಿಯ ಅಮಾವಾಸ್ಯೆನಲ್ಲಿ ಯಾರೆಲ್ಲ ಪಾಲ್ಗೊಳ್ಬೋದು ಅಂತ ಹೇಳ್ತೀರಾ? ಕೆಲವರಿಗೆ ಕೆಲಸದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಅವರೆಲ್ಲ ವಿದ್ಯಾಭ್ಯಾಸದ ತೊಂದರೆ ಇರಬಹುದು, ಇವರೆಲ್ಲರೂ ಕೂಡ ಪಾಲ್ಗೊಳ್ಬೋದಾ? ಹೇಗೆ ಗುರುಗಳೇ? ಖಂಡಿತವಾಗ್ಲೂ. ಅದರಲ್ಲಿ ಈ ಸಲ ವರ್ಷದ ಕೊನೆಯ ಅಮಾವಾಸ್ಯೆ. ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಅಂತಂದರೆ, ನಿತ್ಯ ನಾವೇನಾದರೂ ಒಂದು ಅಪರಾಧವನ್ನು ಮಾಡ್ತಾ ಇರ್ತೀವಿ, ಆ ಅಪರಾಧವನ್ನು ರಾತ್ರಿ ಕ್ಷಮಾಪಣೆ ಕೇಳಿ ಮಲ್ಕೋ ಭಗವಂತನಲ್ಲಿ ಅಂತ. ಹಾಗೆ ತಿಂಗಳು ಪೂರ್ತಿ ಮಾಡೋ ಅಂತಹ ಅಪರಾಧಗಳಿಗೆ ಅಮಾವಾಸ್ಯೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಪರಿಹಾರ ಸಿಗತ್ತೆ. ಇನ್ನು ವರ್ಷ ಪೂರ್ತಿ ನಾವೆಲ್ಲ ಮಾಡೋದನ್ನು ಕೊನೆಯಲ್ಲಿ ಅಮಾವಾಸ್ಯೆ ಅಂತ ಇಟ್ಟು ಮಾರನೇ ದಿನ ಯುಗಾದಿ, ಹೊಸ ಸಂವತ್ಸರ ಪ್ರಾರಂಭ ಅಂತ ಹೇಳಿ ಮಾಡ್ತಾರೆ. ಆದ್ದರಿಂದ ನಮ್ಮ ವರ್ಷ ಈ ದುರ್ಮುಖಿ ನಾಮ ಸಂವತ್ಸರದಲ್ಲಿ ನಾವು ಏನು ಅಪರಾಧಗಳು ಮಾಡಿದೀವೋ, ಅದು ಲಕ್ಷ್ಮಿಯ ದೋಷನೋ ಅಥವಾ ದೇವಿಯ ಪೂಜೆಯ ದೋಷನೋ, ಕುಲದೇವರನ್ನು ಆರಾಧನೆ ಮಾಡಿಲ್ವೋ, ತಂದೆ ತಾಯಿಗಳನ್ನು ದೂಷಣೆ ಮಾಡಿದೀವೋ, ಅಥವಾ ಯಾರ ಮನಸ್ಸನ್ನು ನೋಯಿಸಿದೀವೋ, ಏನೇನು ಮಾಡಿದೀವೋ, ಎಲ್ಲ ಅಪರಾಧಗಳನ್ನು ನಾವು ಕ್ಷಮಾಪಣೆ ಕೇಳುವಂತಹ ದಿನ ಈ ಫಾಲ್ಗುಣ ಅಮಾವಾಸ್ಯೆ ಅಂತ ಹೇಳಬಹುದು. ಯಾಕಂದರೆ ಮುಂದಿನ ವರ್ಷ ಹೊಸ ವರ್ಷವನ್ನು ಮುಂದಿನ ದಿನವೇ ನಾವು ನೋಡ್ತಾ ಇರ್ತೀವಿ. ಹಳೆದನ್ನೆಲ್ಲ ತೊಳ್ಕೊಂಡು ಹೊಸದನ್ನು ನಾವು ಸ್ವಾಗತ ಮಾಡುವಂತಹ ಶುಭ ದಿನ ಆಗಿರುತ್ತೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡ್ಕೊಳ್ಳುವಂತಹ ಸದಾವಕಾಶವನ್ನು ನಮ್ಮ ಗುರುಗಳು ಕಲ್ಪನೆ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಲೂ ಎಲ್ಲರೂ ಆರೋಗ್ಯದ ಸಮಸ್ಯೆ ಇರಲಿ, ಹಣಕಾಸಿನ ಸಮಸ್ಯೆ ಮುಖ್ಯವಾಗಿ, ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳು, ಎಷ್ಟೋ ಜನ ಒದ್ದಾಡ್ತಾ ಇರ್ತೀರಿ, ನಮ್ಮ ಜಮೀನನ್ನು ಸೇಲ್ಗಿಟ್ಟಿದ್ದೀವಿ, ಸೈಟ್ ಸೇಲ್ಗಿಟ್ಟಿದ್ದೀವಿ, ಆಗ್ತಾಯಿಲ್ಲ ಅನ್ನೋರು, ಇಂಥವರೆಲ್ಲರಿಗೂ ಕೂಡ ಸಮಸ್ಯೆ ಬಗೆಹರಿಸ್ಕೊಳ್ಳುವಂತಹ ಒಂದು ಸೂಕ್ತವಾದ ಪರಿಹಾರ ಇದು ಅಂತ ಹೇಳಬಹುದು. ಪ್ರತಿಯೊಬ್ಬರೂ ಕೂಡ ಬೆಳಗಿನ ಜಾವ 7:30 ಗಂಟೆಗೆ ಬನ್ನಿ, ದತ್ತನ ಅಭಿಷೇಕ ನಡೆಯುತ್ತೆ ಅಲ್ಲಿ. ಆ ಸಂದರ್ಭದಲ್ಲಿ ಮನೆಯಿಂದ 21 ನಾಣ್ಯಗಳನ್ನು, ನೀವು ಏನು ನಿಮ್ಮ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಮನೆಯಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಕರ್ಮದ ಗಂಟು ಮತ್ತು 21 ನಾಣ್ಯಗಳನ್ನು ತೊಗೊಂಡು ಬನ್ನಿ. ಅಲ್ಲೇ ಹಸುವಿನ ಹಾಲು ಸಿಗತ್ತೆ, ಅದನ್ನು ತೊಗೊಂಡು ದತ್ತನಿಗೆ ಅಭಿಷೇಕ ಮಾಡಿಸಿ. ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ, ನಿಮಗೆ ಮೂರು ರೀತಿಯಾದ ಒಂದು ಫಲಗಳು ಸಿಗ್ತಾ ಹೋಗುತ್ತೆ. ಒಂದು ಹಾಲು ಅಭಿಷೇಕ ಮಾಡೋದ್ರಿಂದ ಚಂದ್ರ ದೋಷ ನಿವಾರಣೆ ಆಗುತ್ತೆ. ಆ ಹಸುವಿಗೆ ನೀವು ಗೋಗ್ರಾಸವನ್ನು ಕೊಡೋದ್ರಿಂದ ದೇವಿಯ ಶಾಪ ನಿವಾರಣೆ ಆಗುತ್ತೆ. ಗೋವಿನಲ್ಲಿ 3 ಕೋಟಿ ದೇವತೆಗಳಿರ್ತಾರೆ, ಪಿತೃ ಶಾಪಗಳ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೆ ಕರ್ಮದ ಗಂಟನ್ನು ಸಮರ್ಪಣೆ ಮಾಡೋದರಿಂದ ನಿಮ್ಮ ಜನ್ಮ ಜನ್ಮದ ಕರ್ಮವನ್ನು ದೂರ ಮಾಡಿಕೊಳ್ತೀರಿ. ಇನ್ನು ಮಹಾಲಕ್ಷ್ಮಿಯ ಹೋಮ, ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡೋದರಿಂದ ಮಹಾಲಕ್ಷ್ಮಿಯ ಒಲುಮೆಗೆ ನೀವು ಪಾತ್ರರಾಗ್ತೀರಿ. ಆ ಹೋಮ ಕಾರ್ಯಕ್ರಮದಲ್ಲಿ ಕಮಲದ ಹೂಗಳನ್ನು ನೀವು ತಂದು ಸಮರ್ಪಣೆ ಮಾಡೋದರಿಂದ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳುವಂತಹ ಸುಯೋಗ ನಿಮ್ಮದಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ತೀರ್ಥ ಸ್ನಾನ, ಅನ್ನದಾನ ಮಾಡಿದಂತಹ ಪುಣ್ಯ ನಿಮ್ಮದು ಬರುತ್ತೆ. ಅಲ್ಲಿ ನೋಡ್ತಾ ಇರ್ತೀರಿ ಯಾವ ರೀತಿ ಪ್ರಸಾದ ಕೊಡ್ತಾ ಇದ್ದೀವಿ ಅಂತ. ಇದು ನಾವು ಆಶ್ಲೇಷ ಪೂಜೆಯಲ್ಲಿ ಉಪಹಾರವನ್ನು ಕೊಟ್ಟಿದ್ದು, ಯಾರಿಗೂ ಊಟ ಕೊಡಲಿಲ್ಲ. ಇನ್ನು ಊಟ ಕೊಡೋ ವ್ಯವಸ್ಥೆ ಮುಂದಿನ ವಾರದಲ್ಲಿ ತೋರಿಸ್ತೀವಿ, ಯಾವ ರೀತಿ ಎಂತೆಂತಹ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅದನ್ನು ಶೇಖರಣೆ ಮಾಡ್ತೀವಿ. ಬಂದಂತಹ ಪ್ರತಿಯೊಬ್ಬರೂ ಕೂಡ ತೃಪ್ತರಾಗುವಂತೆ ಅಲ್ಲಿ ದತ್ತನ ಪ್ರಸಾದ ಸಿಗ್ತಾ ಹೋಗುತ್ತೆ. ನೀವು ಒಂದು ಕಾಳು ಅಕ್ಕಿ ತಂದಿದ್ದರೂ ಕೂಡ ಅಲ್ಲಿ 1000 ಜನ ಊಟ ಮಾಡಿದಾಗ ಆ ನಿಮ್ಮ ಒಂದು ಕಾಳು ಅಕ್ಕಿ ಕೂಡ ಅದರಲ್ಲಿ ಸೇರಿರುತ್ತೆ. ಆ 1000 ಜನಕ್ಕೆ ಊಟ ಹಾಕಿದಂತಹ ಪುಣ್ಯ ನಿಮ್ಮದಾಗತ್ತೆ. ನೀವೇ ಯೋಚನೆ ಮಾಡಿ, ಒಂದು ವರ್ಷದ ಪಾಪ ಅಲ್ಲಿ ಕಳೆಯುತ್ತಾ ಕಳೆಯೋದಿಲ್ವಾ ಅಂತ. ಇಂತಹ ಒಂದು ವಿಶೇಷ ಅಮಾವಾಸ್ಯೆಯಲ್ಲಿರುತ್ತೆ. ಮಹಾಲಕ್ಷ್ಮಿ ಹೋಮದಲ್ಲಿ ಪೂಜಾ ಸಾಮಗ್ರಿಗಳನ್ನು ನಾವೇ ಕೊಡ್ತೀವಿ, ಅದರ ಜೊತೆಗೆ ಲಕ್ಷ್ಮೀ ನಾಣ್ಯವನ್ನು, ದತ್ತನ ಆಶೀರ್ವಾದದಿಂದ ಕೂಡಿರುವಂತಹ ಲಕ್ಷ್ಮೀ ನಾಣ್ಯದ ಪ್ರಸಾದವನ್ನು ನಾವು ಕೊಡ್ತೀವಿ. ಎಂತಹ ಸೌಭಾಗ್ಯ, ಯೋಚನೆ ಮಾಡಿ, ಪ್ರತಿ ಮಾಸದಲ್ಲಿ ಮಾಡಿರುವಂತಹ ಆ ಹೋಮದ ಪ್ರಸಾದ, ಭಸ್ಮದ ಪ್ರಸಾದ, ತಾಯಿಗೆ ಕುಂಕುಮಾರ್ಚನೆ ಮಾಡಿರುವಂತಹ ಕುಂಕುಮದ ಪ್ರಸಾದ, ಇದು ನಿಮ್ಮದಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಬರ್ತಾ ಇಲ್ಲ, ಏನು ಮಾಡೋದು ಅನ್ನೋರಿಗೆ ತೀರ್ಥ ಕೊಡ್ತೀವಿ. ಆ ತೀರ್ಥವನ್ನು ತಗೊಂಡು ಹೋಗಿ ಮನೆಯಲ್ಲಿ ನೀವು ಮಾಡುವಂತಹ ಅಡಿಗೆಗೆ ಸೇರಿಸಿ ಎಲ್ಲರೂ ಊಟ ಮಾಡಿದಾಗ ಸುಸಂಸ್ಕೃತವಾದ ಒಂದು ಸಂಸ್ಕೃತಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ದತ್ತನ ಪ್ರಸಾದ ಊಟ ಮಾಡಿದ ಹಾಗಾಗತ್ತೆ. ದತ್ತನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ದೇಹದಲ್ಲಷ್ಟೇ ಅಲ್ದಿರಾ,
ಮನಸ್ಸಿನಲ್ಲಾಗಲಿ ರಕ್ತದ ಕಣ ಕಣಗಳಲ್ಲಿ ಅಡಗಿರುವಂತಹ ಪಾಪ ನಿವಾರಣೆ ಆಗತ್ತೆ ಅನ್ನೋದು ಗುರುಚರಿತ್ರೆಯಲ್ಲಿ ಹೇಳಿರುವಂತಹ ವಾಕ್ಯ. ಅಂತಹ ಶುದ್ಧವಾದ ಅತ್ಯುತ್ತಮವಾದ ಪುಣ್ಯತಮವಾದ ಕಾರ್ಯಕ್ರಮ ನಡೀತಾ ಇದೆ ಅಮಾವಾಸ್ಯೆಯಲ್ಲಿ. ಪ್ರತಿಯೊಬ್ಬರೂ ಭಾಗವಹಿಸಿ ದತ್ತನ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಇನ್ನು ಈ ಅಮಾವಾಸ್ಯೆ ಕೊನೆಯ ಅಮಾವಾಸ್ಯೆ ಈ ಸಂವತ್ಸರದ್ದು ಅಂತ ಗುರುಗಳು ತಿಳಿಸಿದ್ರು. ಬಹಳ ವಿಶೇಷವಾಗಿರುವಂತಹ ಪೂಜೆ, ಮಹಾಲಕ್ಷ್ಮಿ ಹೋಮ ಜೊತೆಗೆ ಭಸ್ಮದ ಪ್ರಸಾದ, ತೀರ್ಥ ಸ್ನಾನ ಇರುತ್ತೆ. ಇದೆಲ್ಲದರಲ್ಲೂ ಕೂಡ ನೀವು ಪಾಲ್ಗೊಳ್ಬಹುದು. ಬೆಳಗ್ಗೆ 7:30ಕ್ಕೆ ಭೇಟಿ ನೀಡಿದ್ರೆ ಸರಿಸುಮಾರು ಎಷ್ಟು ಕಾಲ ಅವಕಾಶ ತಗೊಳುತ್ತೆ ಗುರುಗಳೇ ಆಶ್ರಮ? 7:30ವರೆಗೆ ಬಂದಾಗ ಅಲ್ಲಿ ಸಂಕಲ್ಪ ನಡೆಯುತ್ತೆ. ಸಂಕಲ್ಪ ಆದ್ಮೇಲೆ ಸುಮಾರು ಒಂದು 50-60 ಲೀಟರ್ ಅಷ್ಟು ಹಾಲಿನ ಅಭಿಷೇಕ ಆಗುತ್ತೆ. ಆ ಅಭಿಷೇಕದ ತೀರ್ಥ ಇವರಿಗೆ ಕೊಟ್ಟು ತಿಂಡಿ ಪ್ರಸಾದವನ್ನು ಕೊಟ್ಟ ನಂತರ 10 ಗಂಟೆಗೆ ಹೋಮ ಪ್ರಾರಂಭ ಆಗಿ 12:30ರಿಂದ 1 ಗಂಟೆಯೊಳಗೆ ಅವರಿಗೆ ತೀರ್ಥ ಸ್ನಾನ ಆಗಿ ಅವರು ಊಟವನ್ನು ಮಾಡಿಕೊಂಡು ಆ ನಂತರ ಹೊರಡಬಹುದಾಗಿದೆ. ಇನ್ನು ಗುರುಗಳ ಕೆಲವರು ಬರ್ಲಿಕ್ಕೆ ಆಗಲ್ಲ, ಅವರು ಪ್ರಸಾದವನ್ನು ಪಡ್ಕೊಳ್ಬಹುದಾ ಅಮಾವಾಸ್ಯೆ ನಂತರ? ಹೇಗೆ ಭಸ್ಮದ ಪ್ರಸಾದ? ಖಂಡಿತವಾಗ್ಲೂ ಅವರು ಅದಕ್ಕೇನು ಬೇಕು ಮಾಹಿತಿಯನ್ನು ಪಡ್ಕೊಂಡು ಅವರ ಮನೆಗೆ ಅವರು ಪ್ರಸಾದವನ್ನು ತರಿಸ್ಕೊಳ್ಬಹುದಾಗಿದೆ. ಆ ಪ್ರಸಾದದಲ್ಲಿ ಕೂಡ ಭಸ್ಮ, ಕುಂಕುಮ ಜೊತೆಗೆ ತೀರ್ಥ, ದತ್ತನ ಫೋಟೋ, ಲಕ್ಷ್ಮಿಯ ನಾಣ್ಯ, ಈ ಕುಬೇರನ ಗಂಟು ಅಂತ ನಾವೇನು ಹೇಳಿದ್ವಿ ಆ ಗಂಟು ಕೂಡ ಅವರಿಗೆ ತಲುಪುತ್ತೆ. ತುಂಬ ಒಳ್ಳೆಯ ಫಲ ಸಿಗತ್ತೆ ಅಂತ ಹೇಳಿ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಬಂದು ಮಹಾಲಕ್ಷ್ಮಿಯನ್ನು ಯಾವ ರೀತಿ ಒಲಿಸ್ಕೊಳ್ಬೇಕು, ಇನ್ನು ವೀಕ್ಷಕರ ಪ್ರಶ್ನೆಗೆ ಅಮಾವಾಸ್ಯೆಯ ವಿಶೇಷತೆ ಏನು ದತ್ತಪೀಠ ಆಶ್ರಮದಲ್ಲಿ, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಭಾಳ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ದತ್ತನ ಕೃಪಾಶೀರ್ವಾದದಿಂದ ಸಂಕಷ್ಟ ಪರಿಹಾರ ಆಗಿ ಸುಖ ಶಾಂತಿ ನೆಮ್ಮದಿಯ ಜೀವನ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ದತ್ತಧಾರೆ ನೇರ ಪ್ರಸಾರದ ಕಾರ್ಯಕ್ರಮ. ಮತ್ತೊಮ್ಮೆ ವೀಕ್ಷಕರ ಗಮನಕ್ಕೆ ಹೇಳ್ತಾ ಇದ್ದೀನಿ, 10 ತಾರೀಕು ಕಾಶಿ ಪ್ರವಾಸ ಇದೆ, ಕೆಲವೇ ಸೀಟ್ಸ್ಗಳು ಮಾತ್ರ ಬಾಕಿ ಇರೋದು. ನಮ್ಮ ಶ್ರೀ ದತ್ತಪೀಠಮ್ ಆಶ್ರಮದ ವತಿಯಿಂದ 14 ದಿನಗಳ ಕಾಲ ಇದೆ ಅಂತ ಹೇಳ್ಬೋದು. ಸೊ ಕಾಶಿ ಪ್ರವಾಸ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಟಿ ವಿ ಸ್ಕ್ರೀನ್ ಮೇಲೆ ಫಾರ್ ಅಪಾಯಿಂಟ್ಮೆಂಟ್ಸ್ ಅಂತ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಬೋದು, ಮಾಹಿತಿಗಳು ಬೇಕಂದರೆ ಮಾಹಿತಿಗಳನ್ನ ಪಡ್ಕೊಳ್ಬೋದು. ಇನ್ನು ಈಗಷ್ಟೇ ಅಮಾವಾಸ್ಯೆ ಕುರಿತಾಗಿ ಗುರುಗಳು ತಿಳಿಸಿದ್ರು, March 28 ಮಂಗಳವಾರ ಬಹಳ ವಿಶೇಷವಾಗಿರುವಂತಹ ಮಹಾಲಕ್ಷ್ಮಿ ಪೂಜೆ, ಭಸ್ಮದ ಪ್ರಸಾದ, ತೀರ್ಥ ಸ್ನಾನ ನಮ್ಮ ಶ್ರೀ ದತ್ತಪೀಠಮ್ ಆಶ್ರಮದಲ್ಲಿ ನಡೆಯುತ್ತೆ. ನೀವು ಕೂಡ ಆ ಒಂದು ಅಮಾವಾಸ್ಯೆಯ ಪ್ರಯುಕ್ತ ಪಾಲ್ಗೊಳ್ಬಹುದು ನಮ್ಮ ಆಶ್ರಮದಲ್ಲಿ ಅಂತ ಹೇಳ್ತಾ, ಇನ್ನು 6 ತಾರೀಕು ಆಶ್ಲೇಷ ಬಲಿ ಪೂಜೆ ಇದೆ. ಇದೆಲ್ಲದನ್ನು ಜ್ಞಾಪಕ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಪಾಲ್ಗೊಳ್ಳಿ, ಇರುವಂತಹ ಸಮಸ್ಯೆಯಿಂದ ಖಂಡಿತವಾಗ್ಲೂ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ದತ್ತಧಾರೆ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ಇದೇ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಭಗವಾನ್ ನಾರದ ಋಷಿ ಅನುಷ್ಟುಪ್ ಛಂದಃ ಶ್ರೀ ದತ್ತಃ.